గురుర్బ్రహ్మా గురువిష్ణున్ గురుర్దేవోమహేశ్వరన్ గురుస్సాక్షాత్ పరం బ్రహ్మ తస్మై శ్రీ గురవే నమన్ ఓ నాకు పరమార్థ చింతామణి ఇవత్తు శనివార శనివార నాల్క ఐదన దినాంక శనివార ఐదు దశమి సో వైశాఖ ಕೃಷ್ಣ ಪಕ್ಷ ದಶಮಿ ಯಾ ಒಂದೆರಡು ದಿವಸಕ್ಕೆ ವೈಶಾಖ ಮಗಿಯುತ್ತದೆ ಜ್ಯೇಷ್ಠ ಬರುತ್ತದೆ ಆಯಿತು ಈ ಪರಮಾರ್ಥ ಚಿಂತಾಮಣಿಯಲ್ಲಿ ಅವಸ್ಥೆ ಅಂದ ಅವಸ್ಥಾ ಅಂದರೆ ಏನು ಅವಸ್ಥೆ ಏನು ಎಂದು ವಿಚಾರ ಮಾಡುವಾಗ ಬಗೆ ಅವಸ್ಥೆ ಅಂದರೆ ಲೌಕಿಕರು ತಿಳಿಯುವ ಬಗೆ ಏನೆಂದರೆ ಒಂದು ದೇಶದಲ್ಲಿ ಕಾಲದಲ್ಲಿ ಸ್ವಲ್ಪ ಹೊತ್ತುವರೆಗೂ ಇರುವ ಸ್ಥಿತಿಯನ್ನು ಅವಸ್ಥೆ ಎಂದು ಹೇಳ್ತೀನಿ ಕಾಲದಲ್ಲಿ ಆಗಲಿ ದೇಶದಲ್ಲಾಗಲಿ ಸ್ವಲ್ಪ ಹೊತ್ತಿರುವುದು ಇದು ಸ್ಥಾನದೃಷ್ಟ್ಯಾ ಹೇಳಬಹುದು ವಸ್ತುವಿನ ವಸ್ತುವಿನ ಗುಣಗಳ ದೃಷ್ಟ್ಯ ಹೇಳಬಹುದು ವಸ್ತುವು ಹೇಗೆ ಬದಲಾಯಿಸುತ್ತದೋ ಒಂದು ಗುಣದಲ್ಲಿ ಒಂದು ಗುಣದಲ್ಲಿ ಸ್ವಲ್ಪ ಹೊತ್ತಿರುತ್ತದೆ ಅದರಿಂದ ಅದು ಅವಸ್ಥಾ ಹೇಳ್ತೀವಿ ಆ ಗುಣ ಬದಲಾಯಿಸಿ ಇನ್ನೊಂದು ಗುಣಕ್ಕೆ ಬರುತ್ತದೆ ಅದರಲ್ಲಿ ಸ್ವಲ್ಪ ಹೊತ್ತಿರುತ್ತದೆ ಹೀಗೆ ನೋಡ್ತೀವಿ ಆದರೆ ಸ್ಥಾನವೂ ನೋಡ್ತೀವಿ ಅಲ್ಲಿದೆ ಮೇಲಿನ ಸ್ಥಾನ ಮತ್ತು ಕೆಳಗೆ ಬಿದ್ದಿತು ಇನ್ನೂ ಪೂರ್ತಿ ಕೆಳಗೆ ಬಿದ್ದಿತು ಅಂದರೆ ಒಂದಾನೊಂದು ಸ್ಥಾನದಲ್ಲಿ ಸ್ವಲ್ಪ ಹೊತ್ತಿರುವುದಾದರೆ ಅದನ್ನು ಅವಸ್ಥೆ ಹೇಳ್ತೀವಿ ಆದರೆ ಕೊನೆಗೂ ತಾತ್ಪರ್ಯವೇನೆಂದರೆ ಈ ದೇಶಕಾಲಗಳೆಲ್ಲ ಒಂದು ದೇಶದ ಆಧಾರ ಕಾಲದಲ್ಲಿ ಆಧಾರದಲ್ಲೇ ಈ ಇಷ್ಟೊತ್ತು ಹೇಳಿರುವ ಅವಸ್ಥೆಗಳನ್ನು ನೋಡಬಹುದು ಆದರೆ ಇಲ್ಲಿ ದೇಶಕಾಲಗಳು ಅವಸ್ಥೆ ಒಳಗೆ ಇವೆ ಅದು ಅಲ್ಲದೆ ಒಂದೇ ಕಾಲದಲ್ಲಿ ಒಂದೇ ನೆಲದ ಮೇಲೆ ನಿಂತಿರುವ ಎರಡು ಊರುಗಳ ಹಾಗೆ ಎಚ್ಚರ ಕನಸುಗಳೆಂಬ ಎರಡು ಅವಸ್ಥೆಗಳು ಯಾವುದಾದರೊಂದು ಸಮಾನ ಕಾಲದ ಅಥವಾ ಸಮಾನ ದೇಶದ ಆಧಾರ ಮೇಲೆ ನಿಂತಿರುವವೆಂದು ನಾವುಗಳು ಯಾರೂ ಭಾವಿಸುವುದಿಲ್ಲ ಆದರೆ ಜಾಗ್ರತ್ ಸ್ವಪ್ನ ಸುಷುಪ್ತೆಂಬ ಅವಸ್ಥೆಗಳು ಯಾವುದೇ ಒಂದು ದೇಶದಲ್ಲೋ ಕಾಲದಲ್ಲೋ ಆಗುವ ಸ್ಥಿತಿಗಳಲ್ಲ ಏಕೆ ಅಂದರೆ ಜಾಗ್ರತಾವಸ್ಥೆಯಲ್ಲಿ ಇರುವಾಗ ಕಾಲವೆಲ್ಲ ದೇಶವೆಲ್ಲ ಅವಸ್ಥೆ ಒಳಗೆ ಅನುಭವಕ್ಕೆ ಬರುತ್ತದೆ ಒಟ್ಟು ಒಟ್ಟವಸ್ತವೇ ದೇಶದಲ್ಲಿ ಬರುವುದು ಹೋಗುವುದು ನಾವು ಕಂಡುಬಂದಿಲ್ಲ ಹಾಗೆ ಅನುಭವದಲ್ಲಿಲ್ಲ ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಎಚ್ಚರ ಕನಸುಗಳು ನಮಗೆ ಸಂಭವಿಸುವ ಕಾಲಕೃತ ಮಾರ್ಪಾಡುಗಳ ರೂಪಗಳೆಂದಾಗಲಿ ಕಾಲಕೃತ ಮಾರ್ಪಾಡುಗಳು ಅಂದರೆ ದೇ ಆರ್ ಟೈಮ್ ಟೈಮ್ ಬೌಂಡ್ ಅಥವಾ ಅಕ್ಕರಿಂಗ್ ವಿದಿನ್ ಟೈಮ್ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಅಕ್ಕರಿಂಗ್ ಇನ್ ಟೈಮ್ ಕಾಲದಲ್ಲಿ ಕಾಲದ ಕ್ರಮದಲ್ಲಿ ಉಂಟಾಗುವಂಥವುಗಳಲ್ಲ ಅಕ್ಕರ್ ಕಾಲಕೃತ ಮಾರ್ಪಾಡುಗಳು ಚೇಂಜಸ್ ಅಕ್ಕರಿಂಗ್ ಇನ್ ಟೈಮ್ ಅಲ್ಲವೇ ಕಾಲಾಂತ ಕಾಲದಲ್ಲಿ ಆಗುವಂಥವುಗಳಲ್ಲ ಎಂದು ಗೊತ್ತಾಯಿತು ಅಥವಾ ಒಂದು ಕಡೆಯಿಂದ ಮತ್ತು ಮತ್ತೊಂದು ಕಡೆಗೆ ಹೋಗಿ ನಿಲ್ಲಬಹುದಾದ ವಿಶ್ರಾಂತಿ ವಿಶೇಷಗಳೆಂದಾಗಲಿ ಅಂದರೆ ಒಂದು ಕಡೆಯಿಂದ ಇನ್ನೊಂದಕ್ಕೂ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಮತ್ತೆ ಮುಂದಕ್ಕೆ ಹೋಗುವುದು ಅಂಥದ್ದು ದೇಶದ ದೇಶದ ಸ್ಥಿತಿಗಳು ಅಲ್ಲ ದೇ ಆರ್ ನಾಟ್ ಹಾಲ್ಟಿಂಗ್ ಪ್ಲೇಸಸ್ ವಿಶ್ರಾಂತಿ ವಿಶೇಷಗಳು ಅಂದರೆ ಹಾಲ್ಟಿಂಗ್ ಪ್ಲೇಸಸ್ ಹಾಲ್ಟ್ ಎಂದು ಹೇಳ್ತಾರೆ ನೋಡಿ ಬಸ್ಸಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್ ಮಧ್ಯದಲ್ಲಿ ಏನು ಹೇಳ್ತೀವಿ ಹಾಲ್ಟಿಂಗ್ ಎಂದು ಹೇಳ್ತೀವಿ ಇದಕ್ಕೆ ಹಾಲ್ಟ್ ಇಲ್ಲ ಎಂದು ಹೇಳ್ತೇವೆ ಯಾಕಂದರೆ ನಾವು ಇಲ್ಲಿ ನಿಂತಿರಲ್ಲ ಅಂದರೆ ಇದಕ್ಕೆ ಹಾಲ್ಟ್ ಇಲ್ಲ ಕೆಲವು ದೊಡ್ಡ ದೊಡ್ಡ ಸ್ಟೇಜ್ಗಳಿದ್ದರೆ ಹಾಲ್ಟ್ ಇರುತ್ತದೆ ಸಣ್ಣ ಊರಿದ್ದರೆ ಹಾಲ್ಟೇ ಇಲ್ಲ ಅವರು ಬೇರೆ ಊರಿಗೆ ಹೋಗಿ ಹತ್ತಬೇಕು ಅಂದರೆ ಈ ಕಾಲ ಬದಲಾಯಿಸಿತ್ತೋ ಏನೋ ನಾನು ಹಿಂದಿನ ಕಾಲದ ಹಳ್ಳಿ ಹಳ್ಳಿಯಲ್ಲಿ ನಾವಿರುವ ಹಳ್ಳಿಯಲ್ಲಿ ಹೇಳುತ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಪ್ರತಿ ಊರಿಗೂ ಬಸ್ಸಿದೆ ಅನಿಸುತ್ತದೆ ಅದು ಬೇರೆ ಬಿಡಿ ಆದರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಹಾಲ್ಟ್ ಇಲ್ಲ ಎಂದು ಹೇಳುತ್ತಿದ್ದೀವಿ ಆದ್ದರಿಂದ ಹೀಗೆ ನಾವು ಅವಸ್ಥೆ ಅಂದರೆ ಏನು ಅಂತ ತೀರ್ಮಾನ ಮಾಡಿದ್ದರೆ ಒಂದು ದೇಶದಲ್ಲಿ ಆಗುವ ಹಾಲ್ಟಿಂಗ್ಗಳಾಗಲಿ ಇಲ್ಲಿ ನೋಡಿ ನಾನು ಬರ್ಕೊಂಡಿದ್ದಿದೆ ಹಿಯರ್ ದ ಸ್ಟೇಟ್ ಮೀನ್ಸ್ ಎ ಹಾಲ್ಟಿಂಗ್ ಪೊಸಿಷನ್ ಅಲ್ಲ ದರ್ ಈಸ್ ಅನ್ ಅನದರ್ ಮೀನಿಂಗ್ ಟು ಆಫ್ ದಿಸ್ ವರ್ಡ್ ಫಾರ್ ಎಕ್ಸಾಂಪಲ್ ಇಫ್ ಎ ಮ್ಯಾಂಗೋ ಫ್ರೂಟ್ಸ್ ಇದೆಲ್ಲ ಆಯ್ತಲ್ಲ ಹಾಂ ಓಯಿಂಗ್ ಟು ಆಲ್ ದೀಸ್ ರೀಸನ್ಸ್ ವೇಕಿಂಗ್ ಅಂಡ್ ದ ಡ್ರೀಮ್

ಅವಸ್ಥೆ ಅಲ್ಲ ಕಾಲದೃಷ್ಟಿಯ ನೋಡುವಂಥದ್ದಲ್ಲ ಎಂದು ಗೊತ್ತಾಯಿತು ಏಕೆ ಅಂದರೆ ದೇಶವೇ ಅವಸ್ಥ ಒಳಗೆ ಇದೆ ಕಾಲವೂ ಅವಸ್ಥೆ ಒಳಗೆ ಇದೆ ಅಂದರೆ ಅರ್ಥವೇನು ಒಟ್ಟು ದೇಶ ನೋಡಬೇಕು ಒಟ್ಟು ಕಾಲ ನೋಡಬೇಕು ಅಂದರೆ ಭೂತ ಭವಿಷ್ಯದ ವರ್ತಮಾನವೆಂಬ ಕಾಲ ಸಮೇತ ಅವಸ್ಥ ಏಕೆ ಅಂದರೆ ಇಡೀ ಭೂತಕಾಲ ಸಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಯಾರ ಅನುಭವಕ್ಕೆ ಬರುತ್ತದೆ ಆ ಅವಸ್ಥೆಯ ಅಂದರೆ ಇಟ್ಕೊಳ್ಳಿ ಮತ್ತೆ ಒಂದೊಂದು ತಗೊಳ್ಳೋಣ ಈ ಸುಲಭವಾಗಿ ಅರ್ಥವಾಗ್ತದೆ ಜಾಗ್ರತಿನಲ್ಲಿ ಕಾಲ ಅನುಭವವಾಗ್ತದೆ ಅಂದರೆ ಜಾಗೃತ ಪ್ರಮಾತೃಗೆ ಜಾಗ್ರತ ಪ್ರಮಾತೃಗೆ ಜಾಗೃತ್ತಿನ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಯಾರಿಗಿದೆ ಜಾಗೃತ ಪ್ರಮಾತೃ ಕಾಲವನ್ನು ಅನುಭವಿಸುವ ಪ್ರಮಾತೃಗೆ ಪ್ರಮಾತೃವೇ ಇಲ್ಲ ಕಾಲವೇ ಇಲ್ಲ ನೋಡಿ ಹಾಗೆ ಸ್ವಪ್ನ ಪ್ರಮಾತೃಗೆ ಸ್ವಪ್ನದ ಕಾಲ ಅನುಭವಕ್ಕೆ ಬರುತ್ತದೆ ಇಲ್ಲದಿದ್ದರೆ ಅಂದರೆ ಯಾವುದೇ ಕಾಲ ನೋಡಿ ಸರಳವಾಗಿ ತಿಳಿಯಬೇಕಾದರೆ ಒಂದು ಪಾಯಿಂಟ್ ಒಂದು ಬಿಂದು ಇಟ್ಕೊಂಡರೆ ಆ ಬಿಂದುವಿನಿಂದ ಕಾಲ ಹೇಳಕ್ಕಾಗುತ್ತದೆ ಈಗ ಈಗಿನ ಕಾಲದಲ್ಲಿ ಕಾಲವು ಏನದು ಸಾಪೇಕ್ಷ ಎಂಬುದು ಸುಲಭವಾಗಿ ಅರ್ಥವಾಗುತ್ತಾ ಇದೆ ಆಧುನಿಕ ಸೈನ್ಸು ಹೇಳ್ತಾ ಇದೆ ಕಾಲವೆನ್ನುವುದು ಸಾಪೇಕ್ಷ ಎಂದು ಇನ್ನೊಂದೇನೆಂದರೆ ಈಗಿನ ಕಾಲದ ಪ್ರಪಂಚವೆಲ್ಲ ಸಣ್ಣದಾಗಿಬಿಟ್ಟಿತು ಅನೇಕ ದೇಶಗಳು ಜನರು ಹೋಗುವುದು ಬರುವುದು ಸುಲ ಸುಲಭವಾಯಿತು ಅಮೆರಿಕಕ್ಕೂ ಹೋಗ್ತಾ ಇದ್ದಾರೆ ಏನಿದೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಸಾಕು ಎಲ್ಲಿಂದ ಹತ್ತಿಬಿಟ್ರೆ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಅಮೆರಿಕ ತಲುಪಿಬಿಡ್ತೀವಿ ಅಷ್ಟು ಸುಲಭ ಅಂದರೆ ಈ ಪ್ರಪಂಚದ ಈ ಪಕ್ಕದಿಂದ ಆ ಪಕ್ಕ ಹೋಗಬೇಕಾದರೆ ಇಪ್ಪತ್ತು ನಾಲ್ಕು ತಾಸು ಅಷ್ಟೇ ಅವರು ಹೇಳ್ತಾರೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಅಂದರೆ ಅಂತರ್ಜಾತೀಯ ವಿಮಾನ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ಮೇಲೆ ಹೋಗುತ್ತಾ ಇದ್ದರೆ ಮೇಲಕ್ಕೂ ತುಂಬ ಹೈಟ್ಗೂ ಹೋಗುತ್ತದೆ ತುಂಬ ಎತ್ತರ ಅಲ್ಲಿ ಒಂದು ಪಕ್ಕ ಹಗಲು ಇದ್ದದ್ದು ಕಂಡು ಬಂದರೆ ಇನ್ನೊಂದು ಪಕ್ಕ ಕತ್ತಲೆ ರಾತ್ರಿ ಆಗಿದ್ದು ಕಂಡು ಬರುತ್ತದಂತೆ ನೋಡಿದ್ದೀರ ಆಶ್ಚರ್ಯ ಒಂದು ಪಕ್ಕ ಪಗಲು ಇನ್ನೊಂದು ಪಕ್ಕ ರಾತ್ರಿ ಕತ್ತಲೆ ಕಂಡು ಬರ್ತದಂತೆ ಅಲ್ಲೇ ಅಲ್ಲೇ ಅಂದರೆ ಭೂಮಿದ ಯಾವ ಮಟ್ಟಕ್ಕೆ ಹೋಗ್ತಾರಂದರೆ ಭೂಮಿ ಮೇಲೆ ಒಂದು ಪಕ್ಕ ಹಗಲು ಇನ್ನೊಂದು ಪಕ್ಕ ರಾತ್ರಿ ಕಂಡು ಬರ್ತದಂತೆ ಆದ್ದರಿಂದ ಇಪ್ಪತ್ತು ನಾಲ್ಕು ತಾಸಿನಲ್ಲಿ ಅಮೆರಿಕಾಗೆ ಹೋಗ್ಬಿಡ್ತೀವಿ ಇಲ್ಲಿ ಹಗಲು ಶುರು ಮಾಡ್ತಾ ಇಲ್ಲಿ ನೋಡಿದ್ರೆ ರಾತ್ರಿ ರಾತ್ರಿ ಹಗಲು ಹಗಲಿಂದ ರಾತ್ರಿ ಅಷ್ಟು ಬದಲಾವಣೆ ಆಗ್ತದೆ ಆದ್ದರಿಂದ ಈಗಿನ ಕಾಲದಲ್ಲಿ ಗಡಿಯಾರದಿಂದ ಕಾಲ ನೋಡಿಕೊಳ್ಳಬೇಕಾದರೆ ನೀವು ಹತ್ತಿದ್ದು ಒಂದು ಟೈಮ್ ನೀವು ಆ ವಿಮಾನ ಹೋಗುತ್ತಾ ಹೋಗುತ್ತಾ ಇದ್ದರೆ ಯಾವುದೇ ಒಂದು ದೇಶಕ್ಕೆ ತಲುಪಿದ್ದೀರಿ ಆ ದೇಶದ ಟೈಮ್ ಬೇರೆ ಇರುತ್ತದೆ ಆ ಒಂದೊಂದು ದೇಶಕ್ಕೆ ಟೈಮ್ ಬೇರೆ ಅಂದರೆ ನೀವು ಒಂದು ಟೈಮ್ ಅಂದರೆ ಅವರು ಕೇಳ್ತಾರೆ ಯಾವ ಟೈಮ್ ಬೇಕು ಭಾರತ ದೇಶದಲ್ಲಿರುವಾಗ ನಾವು ಭಾರತ ದೇಶದಲ್ಲೇ ಇರ್ತೀವಿ ಇಲ್ಲೇ ಹುಟ್ಟಿದ್ದೀವಿ ಇಲ್ಲೇ ಇರ್ತೀವಿ ಎಲ್ಲಿ ಹೋಗಲ್ಲ ಯಾಕಂದರೆ ನಮಗೇನೋ ದೇಶ ದಾಟಿ ಸಮುದ್ರದಾಟಿ ಯಾನ ಮಾಡಬಾರದು ಎಂದು ನಮಗೆ ಅದೇ ಒಂದು ಮಡಿ ಆಚಾರಗಳು ಅದರಿಂದ ಸಾಂಪ್ರದಾಯಿಕರು ಹೋಗಲ್ಲ ನಮ್ಮದು ಬಿಡಿ ಬಟ್ ಹೋಗುವವರಿದ್ದಾರೆ ಎಷ್ಟೋ ಜನರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಅವರು ಟೈಮ್ ಎಂದು ಕೇಳಿದ್ದರೆ ಭಾರತ ದೇಶದಲ್ಲಿರುವವರು ಟೈಮ್ ಅಂದರೆ ಹೇಳಿಬಿಡ್ತಾರೆ ಆದರೆ ಪ್ರಪಂಚವೆಲ್ಲ ತಿರುಗಿ ಬಂದವರಿಗೆ ಟೈಮ್ ಅಂದರೆ ಯಾವ ಟೈಮ್ ಕೇಳ್ತಾ ಇದ್ದೀರಿ ಯಾವ ಊರಿನ ಟೈಮ್ ಯಾವ ದೇಶದ ಟೈಮ್ ಕೇಳಿ ಒಂದು ಒಂದು ಒಬ್ಬ 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 ಸ್ವಾಮೀಜಿ ಪ್ರಪಂಚವೆಲ್ಲ ತಿರುಗಿ ಬರುತ್ತಿದ್ದ ಅದರಿಂದ ಅವರು ಒಂದು ಗಡಿಯಾರ ತಗೊಂಡು ಬಂದ ಇಷ್ಟು ದಪ್ಪದು ಡಯಲ್ ಇಷ್ಟು ದಪ್ಪ ಡಯಲ್ ಒಂದು ಟೇಬಲ್ ಕ್ಲಾಕ್ ಎಂದು ಟೇಬಲ್ ಕ್ಲಾಕ್ ಅಷ್ಟು ಡಯಲ್ ಇತ್ತು ಅದು ತೋರಿಸಿದ ಅದರಲ್ಲಿ ಅನೇಕ ದೇಶಗಳ ಟೈಮ್ಗಳಿವೆ ಅಲ್ಲವೇ ಈ ದೇಶದ ಟೈಮ್ ಬೇಕಾ ಈ ದೇಶದ ಟೈಮ್ ಬೇಕಾ ಅಲ್ಲಿ ಮೇಲೆ ಒಂದು ಬಟನ್ ಇರುತ್ತದೆ ಒತ್ತಿದ್ದರೆ ಅಮೆರಿಕ ಟೈಮ್ ಅಮೆರಿಕ ಇಟ್ಲಿ ಗಡಿಯಾರವೆಲ್ಲ ಅಮೆರಿಕ ಗಡಿಯಾರ ತಯಾರಾಗಿಬಿಡ್ತದೆ ಮತ್ತು ಇನ್ನೊಂದು ಒತ್ತಿದ್ದರೆ ಇಂಗ್ಲೆಂಡ್ ಗಡಿಯಾರ ತಯಾರಾಗ್ತದೆ ಹಾಂ ಒಬ್ಬ ಸ್ವಾಮೀಜಿ ಅವರು ತೋರಿಸಿದ್ದರು ಅಯ್ಯೋ ಇದು ಆಶ್ಚರ್ಯವಾಗಿದೆ ಅಂದ್ಕೊಂಡೆ ಟೈಮೇ ಇಷ್ಟ ಇದು ನಮ್ಮ ಪುರಾಣಗಳಲ್ಲಿ ಹೇಳಿದ ಹಾಗೆ ಇದೆ ನಾರದ ಅಂಥದ್ದು ಯಾರಿಗೂ ಬೇಕಂದರೆ ನಾರದನಿಗೆ ಬೇಕು ನಾರದ ಪ್ರಪಂಚಗಳೆಲ್ಲ ತಿರುಗುತ್ತಾನೆ ಯಾವ ಲೋಕದ ಟೈಮ್ ನಾರದನಿಗೆ ಟೈಮ್ ಕೇಳಿದರೆ ನಾರನ ಹೇಳ್ತಾನೆ ಯಾವ ಯಾವ ಲೋಕದ ಟೈಮ್ ಕೇಳ್ತಾ ಇದ್ದಿ ಭೂಲೋಕದ ಭೂಲೋಕದಲ್ಲಿ ಭಾರತ ದೇಶವ ಅಮೆರಿಕ ದೇಶವ ಅಥವಾ ಪಿತೃಲೋಕವ ಸ್ವರ್ಗಲೋಕವ ಬು ಅದೇನು ಲೋಕ ಹೇಳಬೇಕಾದ್ರೆ ಭೂರ್ಭುವ ಸ್ವಹ ಮಹಾ ಜನ ತಪ ಸತ್ಯಂ ಇಷ್ಟು ಲೋಕಗಳಿವೆ ಭೂಲೋಕ ಕಾಲವ ಜನಲೋಕ ಕಾಲವ ತಪೋಲೋಕ ಕಾಲವ ಸತ್ಯಲೋಕ ಕಾಲವ ಯಾವ ಲೋಕ ಕಾಲ ಹೇಳ್ತಾ ಇದ್ದೀವಿ ರಾಮ ಇಷ್ಟಿರುತ್ತದ ನಮಗೆ ಕನ್ಫ್ಯೂಸ್ ಆಗಿಬಿಡ್ತೋ ನಮಗೆ ಗೊತ್ತೇ ಇಲ್ಲ ಮತ್ತು ಕೆಳಗೆ ಹೋದರೆ ಏನಾಗ್ತದೆ ಅತಲ ವಿತಲ ಸುತಲ ಅತಲ ವಿತಲ ಸುತ್ತಲ ತಲಾತಲ ರಸಾತಲ ಪಾತಾಲ ಇನ್ನೊಂದೇನಪ್ಪ ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಲ ಇನ್ನೊಂದು ಮಿಸ್ ಆಯಿತು ಕೆಳಗಿನ ಏಳು ಲೋಕಗಳು ಭೂನಿಂದ ಅತಲ ವಿತಲ ಸುತ್ತಲ ಅತಲ ವಿತಲ ಸುತ್ತಲ ತಲಾತಲ ಮಹಾತಲ ಪಾತಾಲ ಇನ್ನೊಂದು ಇನ್ನೊಂದು ಹೋಯಿತು ಆರೇ ಹೇಳಿದ್ದೀನಿ ಅಲ್ಲವೇ ಕೆಳಗಿನ ಆರು ಮೆಳಗಿನ ಕೆಳಗಿನ 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 ಲೋಕಗಳು ಏಳು ಏಳು ಮೇಲಿನ ಲೋಕಗಳು ಆರು ಇಡಿಯ ಲೋಕಗಳು ಹದಿನಾಲ್ಕು ನಾಲ್ಕು ಲೋಕಗಳ ಟೈಮು ಯಾರಿಗೆ ನೆನಪಿರುತ್ತದಪ್ಪ ಆ ನಾರದಂಥವನಿಗೆ ಗೊತ್ತಿರುತ್ತದೆ ಹೊರತು ಅವರಿಗೆ ಮನಸ್ಸಿನಲ್ಲೇ ಗಡಿಯಾರ ಇರುತ್ತದೆ ಅವರ ಯೋಗಿಗಳು ಪುರುಷರು ಅವರಿಗೆ ಎಲ್ಲಿ ಏನಿದೆ ಎಲ್ಲ ಗೊತ್ತಾಗ್ಬಿಡ್ತದೆ ನಮಗೆ ಟೈಮ್ ಅಂದರೆ ಇದರಿಂದ ಈ ಇಷ್ಟೆಲ್ಲ ವಿಚಾರದಿಂದ ಏನು ಏನು ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ವಿಚಾರ ಮಾಡಿದ್ದೀವಿ ಇದೆಲ್ಲ ಟೈಮ್ ಪಾಸ್ ಟೈಮ್ ವೇಸ್ಟ್ ಮಾಡಲಿಲ್ಲ ಕಾಲವೆನ್ನುವುದು ಹೇಗೆ ಸಾಪೇಕ್ಷ ಎಂದು ಅರ್ಥವಾಗುವುದಕ್ಕೆ ಇಷ್ಟೆಲ್ಲ ಹೇಳಿದ್ದೀವಿ ನಾವೇನು ಅಮೆರಿಕ ಗಿಮ್ರಕಾ ಏನು ಟೈಮ್ ವೇಸ್ಟ್ ಏನು ಮಾಡಲಿಲ್ಲ ಕಾಲ ಹೇಗೆ ಸಾಪೇಕ್ಷ ಎನ್ನುವುದು ಒಂದು ಸ್ಥಾನ ಇಟ್ಕೊಂಡರೆ ಈ ಸ್ಥಾನಕ್ಕೆ ಯಾವುದು ಭೂತಕಾಲ ಯಾವುದು ವರ್ತಮಾನ ಕಾಲ ಯಾವುದು ಭವಿಷ್ಯತ್ ಕಾಲ ಎಂದು ಹೇಳ್ತೀವಿ ನೀವು ಸ್ಥಾನ ಬದಲಾಯಿಸಿಬಿಡಿ ಭೂತಕಾಲವ ಭವಿಷ್ಯತ್ ಕಾಲವ ಗೊತ್ತಾಗಲ್ಲ ಅದು ಬದಲಾಯಿಸಿಬಿಡ್ತದೆ ಅಲ್ಲವೇ ಅದು ಹಿಂದೆ ಮುಂದೆ ಆಗಿಬಿಡ್ತದೆ ಅಂದರೆ ಒಂದು ದೇಶದಲ್ಲಿ ಸ್ಥಾನ ಇಟ್ಕೊಂಡರೆ ಆ ಸ್ಥಾನದೃಷ್ಟಿಯ ಅದು ಹಿಂದಿಂದು ಅದು ಮುಂದಿಂದು ಅದು ಅನಂತರದ್ದು ಎಂದು ಹೇಳ್ತೀವಿ ಒಂದು ಊರಿಗೆ ಇನ್ನು ಟ್ರೈನ್ ಬಂದೇ ಇಲ್ಲ ಇನ್ನೊಂದು ಊರಿಗೆ ಟ್ರೈನ್ ಬಂದು ಹೋಯಿತು ಅಲ್ಲವೇ ಎಲ್ಲರಿಗೆ ಒಂದೇ ಆಗುತ್ತದೆ ಒಂದು ಊರಿಗೆ ಟ್ರೈನ್ ಇನ್ನು ಬಂದೇ ಇಲ್ಲ ಬರಬೇಕು ಎಂದು ಹೇಳ್ತಾರೆ ಇನ್ನೊಬ್ಬರಕ್ಕೆ ಹೇಳ್ತಾರೆ ಓ ಆ ಟ್ರೈನಾ ಆ ಟ್ರೈನ್ ಬಂದಾಯಿತು ಬಂದು ಹೋಯ್ತು ಹೋಗಾಯಿತು ಎಂದು ಹೇಳ್ಬಿಡ್ತಾರೆ ಅಂದರೆ ಇದೇನಪ್ಪ ಅಂದರೆ ಆಯಾ ಸ್ಥಾನಕ್ಕೆ ಅದು ಬರುತ್ತದೆ ಹೋಗುತ್ತದೆ ಹಾಗೆ ಒಂದು ಪಾಯಿಂಟ್ ಇಟ್ಕೊಂಡರೆ ಆ ದೇಶಕಾಲ ಗೊತ್ತಾಗ್ತದೆ ಆದ್ದರಿಂದ ದೇಶಕಾಲಗಳೇನೆ ದೇಶಕಾಲಗಳು ಎಲ್ಲರಿಗೂ ಒಂದೇ ಬಗೆಯಾಗಿರುವಂಥ ಸ್ಥಿರವಾದ ತತ್ವಗಳಲ್ಲ ನೋಡುವ ಬಗೆಗಳು ಅಷ್ಟೇ ಆದ್ದರಿಂದ ಜಾಗೃತ್ತಿನ ಕಾಲ ಜಾಗ್ರದವಸ್ಥಕ್ಕೆ ಸಂಬಂಧಪಟ್ಟಿದ್ದು ಜಾಗೃತವಸ್ಥಾದಲ್ಲೇ ಅನುಭವಕ್ಕೆ ಬರುತ್ತದೆ ಹಾಗೆ ಸ್ವಪ್ನದ ಕಾಲ ಸ್ವಪ್ನಕ್ಕೆ ಇರುತ್ತದೆ ಸ್ವಪ್ನದ ಕಾಲ ಸ್ವಪ್ನಕ್ಕೆ ಸೇರಿದ್ದು ಅದು ಜಾಗೃತಕ್ಕೆ ಉಪಯೋಗವಾಗಲ್ಲ ಆದ್ದರಿಂದ ಕಾಲವೆಂಬುದು ಆಯಾ ಅವಸ್ಥೆಗಳಲ್ಲೇ ಅನುಭವಕ್ಕೆ ಬರುತ್ತದೆ ದೇಶವು ಅಷ್ಟೇ ಹತ್ತಿರ ದೂರ ಈ ಹತ್ತಿರ ದೂರ ಎಂಬುದು ಯಾರಿಗೆ ಅಂದರೆ ಜಾಗ್ರತ್ ಕಾಲದಲ್ಲೇ ಇದೆ ಹತ್ತಿರ ದೂರ ಎಂಬುದು ಒಂದು ಪದಾರ್ಥ ಹತ್ತಿರ ದೂರ ಯಾರಿಗೆ ನನಗೆ ನಾನೆಂಬ ಬುದ್ಧಿ ಇಟ್ಕೊಂಡರೆ ಹತ್ತಿರ ದೂರ ಹೇಳ್ತೀವಿ ನಾನೇ ಇಲ್ಲ ಹತ್ತಿರ ಯಾರು ದೂರ ಯಾರು ಯಾರಿಗೆ ದೂರ ಯಾರಿಗೆ ಹತ್ತಿರ ಅಲ್ಲವೇ ಹತ್ತಿರ ದೂರ ಎಂಬ ಮಾತು ಅರ್ಥವಿಲ್ಲ ಒಂದು ಊರು ಒಂದು ಸ್ಥಾನ ಇಟ್ಕೊಂಡು ಅಲ್ಲಿಗೆ ಹತ್ತಿರವ ದೂರವ ಹೇಳಿಬಿಡಿ ಉತ್ತರಕ್ಕ ದಕ್ಷಿಣಕ್ಕ ಅಂದರೆ ಯಾರಿಗೆ ಉತ್ತರ ಯಾರಿಗೆ ದಕ್ಷಿಣ ಹೇಳಿ ಯಾರಿಗೆ ಪಶ್ಚಿಮ ಒಂದು ಭಾರತ ದೇಶದಲ್ಲಿ ಬೆಂಗಳೂರು ಹೊಳಿ ನರಸಪುರ ಇಟ್ಟುಕೊಂಡು ಆ ಭಾಗ ಹೇಳಿ ಉತ್ತರ ಯಾವುದು ದಕ್ಷಿಣ ಯಾವುದು ದಕ್ಷಿಣ ಎಲ್ಲಿ ಏನಿದೆ ಮೇಲುಗಡೆ ಇದೆಯಾ ಕೆಳಗಡೆ ಇದೆಯಾ ಮುಂದುಗಡೆ ಇದೆಯಾ ಹಿಂದುಗಡೆ ಇದೆಯಾ ಹೇಳ್ತೀವಿ ಯಾವುದೇ ಒಂದು ಸ್ಥಾನ ಇಟ್ಕೊಂಡರೆ ಸ್ಥಾನದ ಸಂಬಂಧಗಳು ಬರುತ್ತವೆ ಸ್ಥಾನವೇ ಇಲ್ಲದೆ ಸುಮ್ಮನೆ ಹೇಳು ಅಂದರೆ ಅಂಥದ್ದೇನಿಲ್ಲ ಅಮೆರಿಕ ಎಲ್ಲಿದೆ ಉತ್ತರ ಉತ್ತರ ಯಾರಿಗೆ ಭಾರತ ದೇಶಕ್ಕೆ ಉತ್ತರ ಪಕ್ಕ ಇದೆ ಚೈ ಏನು ಚೈನಾಕ್ಕೆ ಉತ್ತರ ಪಕ್ಕ ಇದೆ ಅಂತ ಹೇಳೋಕ್ಕಾಗ್ತದೆ ಜಪಾನ್ಗೆ ಸಾರಿ ಜಪಾನ್ಗೆ ಉತ್ತರ ಪಕ್ಕ ಇದೆ ಎಂದು ಹೇಳೋಕ್ಕಾಗ್ತದ ಉತ್ತರ ದಿಶೆಯಲ್ಲಿ ಹೇಳೋಕ್ಕಾಗಲ್ಲ ಭಾರತ ದೇಶಕ್ಕೆ ಉತ್ತರ ದಿಶ ಜಪಾನ್ಗೆ ಉತ್ತರ ಅಲ್ಲ ಜಪಾನ್ಗೆ ಇನ್ನೊಂದು ಬಗೆಯಾಗ್ತದೆ ಅಂದರೆ ಈ ಉತ್ತರ ದಕ್ಷಿಣ ಎಂಬ ದೇಶಗಳು ಒಂದು ಸ್ಥಾನ ಇಟ್ಕೊಂಡರೆ ಹೊಂದುತ್ತವೆ ಸ್ಥಾನ ಇಟ್ಕೊಳ್ಳದಿದ್ದರೆ ಹೊಂದಲ್ಲ ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ನೋಡಿ ಎಲ್ಲಿ ಹೋದರೂ ದಿಕ್ಕುಗಳು ಕೇಳ್ತೀವಿ ನಾವು ತಿಥಿಗಳು ಕೇಳ್ತೀವಿ ದಿಕ್ಕುಗಳು ಕೇಳ್ತೀವಿ ಏಕೆ ಅಂದರೆ ಸಂಧ್ಯಾ ವಂದನದಲ್ಲಿ ಪ್ರತಿ ದಿವಸ ದಿಕ್ಕುಗಳು ಯಾವ ಊರಿಗೆ ಹೋಗಲಿ ಪೂರ್ವ ಯಾವುದು ಎಂದು ಕೇಳ್ತೀವಿ ಈಗ ಈ ಸೈಡು ಪೂರ್ವ ಈಗ ಈ ಸೈಡು ಉತ್ತರ ಏಕೆ ಆ ದಿಶ ಕುಳಿತುಕೊಂಡೆ ಸಂಧ್ಯಾ ಒಂದನ ಜಪ ಧ್ಯಾನ ಏನದು ಅಟ್ಲೀಸ್ಟ್ ಆಚಮನ ಮಾಡೋಕ್ಕಾದರೂ ದಿಶ ನೋಡಿಕೊಂಡು ಆಚಮನ ಮಾಡ್ತೀವಿ ಅದರಿಂದ ಕೇಳ್ತೀವಿ ಎಲ್ಲಿ ಹೋದರೆ ಇದು ಯಾವುದಿಕ್ಕು ಎಂದು ಕೇಳಬೇಕು ತಿಥಿ ಯಾವುದು ಇವತ್ತು ತಿಥಿ ಕೇಳಬೇಕು ಅಂದರೆ ಇದೆಲ್ಲ ಆ ಸ್ಥಾನಕ್ಕೆ ಸ್ಥಾನ ಅಂದರೆ ಯಾರು ತಾನು ತಾನು ಆ ಸ್ಥಾನದಲ್ಲಿದ್ದರೆ ನನಗೆ ಆ ದೇಶ ಆ ಕಾಲ ನನಗೆ ಜಾಗೃತ ದೇಶ ಯಾರಿಗೆ ನಾನು ಜಾಗೃತ ವ್ಯಕ್ತಿ ಆದರೆ ಜಾಗೃತ ದೇಶ ನಾನು ಜಾಗೃತ ವ್ಯಕ್ತಿ ಅಲ್ಲದಿದ್ದರೆ ನನಗೆ ಜಾಗೃತಿನ ಹತ್ತಿರ ದೂರ ಇಲ್ಲವೇ ಇಲ್ಲ ಕಾಲವೂ ಅಷ್ಟೇ ಕಾಲ ಅಂದರೆ ಯಾವ ಕಾಲ ಓಹೋ ಓ ಯಾವ ಕಾಲ ಆಗಿರುತ್ತದ ಹೌದು ಅಂದರೆ ಈಗ ನೀವು ಎಲ್ಲಿದ್ದೀವೋ ಆ ನಿನಗೆ ಕಾಲ ಹಾಂ ಹೀಗಾದರೆ ಆದರೆ ಒಪ್ಕೊಳ್ತೀವಿ ಅಲ್ಲವೇ ಈಗ ನೀವು ಎಲ್ಲಿದ್ದೀವಿ ಇಲ್ಲಿ ಹೊಳಿ ನಡೆಸ್ಬಿಡ್ತೀನಿ ಹೊಳಿ ನಡೆಸ್ಬಿರ ಎಲ್ಲಿದೆ ಹೋಳಿ ಎಲ್ಲಿದೆ ಕರ್ನಾಟಕದಲ್ಲಿ ಕರ್ನಾಟಕ ಎಲ್ಲಿದೆ ಅದೇನು ಪ್ರಶ್ನೆ ಕರ್ನಾಟಕದಲ್ಲಿದೆ ಗೊತ್ತಿಲ್ಲವಾ ಆಯಿತು ಈ ಸಲ ಕ್ಷಮಿಸಿ ಹೇಳ್ತೀನಿ ಕರ್ನಾಟಕ ಭಾರತ ದೇಶದಲ್ಲಿದೆ ಭಾರತ ದೇಶ ಎಲ್ಲಿದೆ ಏಯ್ ನೀವು ಪ್ರಪಂಚದಲ್ಲಿ ಹುಟ್ಟಿ ನೀವು ಭಾರತ ದೇಶ ಎಲ್ಲಿದೆ ಗೊತ್ತಿಲ್ಲ ಅದಲ್ಲಪ್ಪ ನಾನು ಕೇಳಿದ್ದು ಜಾಗೃತಿನಲ್ಲಿದೆಯಾ ಸ್ವಪ್ನದಲ್ಲಿದೆಯಾ ಎಂದು ಕೇಳ್ತಾ ಇದ್ದೀನಿ ನೀವೇನು ಕರ್ನಾಟಕ ಹೋಳಿನನಸ್ಪುರ ಕರ್ನಾಟಕದಲ್ಲಿದೆ ಕರ್ನಾಟಕ ಭಾರತ ದೇಶದಲ್ಲಿದೆ ಇದೇನು ಮಾತು ನಾನು ಹೇಳಿದ ಪ್ರಶ್ನೆ ಏನು ನೀವು ಕೇಳಿದ ಉತ್ತರ ಏನು ನಾನು ಹೇಳಿದ ಪ್ರಶ್ನೆ ಏನು ನಾನು ಹೊಳೆ ನರಸುರ ಎಲ್ಲಿದೆ ಅಂದರೆ ಜಾಗೃತನಲ್ಲಿದೆಯಾ ಕನಸಿನಲ್ಲಿದೆಯಾ ಎಂದು ಕೇಳ್ತಾ ಇದ್ದೀನಿ ನೀವೇನೋ ಕರ್ನಾಟಕದಲ್ಲಿದೆ ಭಾರತ ದೇಶದಲ್ಲಿದೆ ಅಂದರೆ ಅದೆಲ್ಲ ಯಾರಿಗೂ ಬೇಕು ಭಾರತ ದೇಶ ಯಾವುದಲ್ಲಿದೆ ಭಾರತ ದೇಶ ಯಾವುದಲ್ಲೂ ಗೊತ್ತಿಲ್ಲವಾ ಓಕೆ ಭೂಮಂಡಲ ಮೇಲೆ ಇದೆ ಪೃಥ್ವಿ ಭೂಮಂಡಲ ಎಲ್ಲಿದೆ ಓ ಇದೇನಪ್ಪ ಭೂಮಂಡಲ ಎಲ್ಲಿದೆ ಗೊತ್ತಿಲ್ಲವಾ ಹೌದಪ್ಪ ಭೂಮಂಡಲ ಜಾಗೃತ ದೇಶ ಜಾಗೃತಿನ ಭೂಮಂಡಲವಾ ಕನಸಿನ ಭೂಮಂಡಲವಾ ಯಾರ ಭೂಮಂಡಲ ಹೇಳ್ತಾರೆ ಅಯ್ಯೋ ಹಾಗೆ ಇರುತ್ತದ ಹೌದು ನಮ್ಮ ಲೆಕ್ಕ ಹೀಗೆ ಇರುತ್ತದೆ ನೀವು ಭೂಮಂಡಲ ಅಂದರೆ ಯಾವ ಭೂಮ ಅಮೆರಿಕ ಅಂದರೆ ಯಾವ ಅಮೆರಿಕ ಅಯ್ಯೋ ಎರಡು ಅಮೆರಿಕ ಅಯ್ಯೋ ಹತ್ತಾರು ಅಮೇರಿಕ ಇನ್ಮೊದಲಿಗೆ ಜಾಗೃತಿನ ಅಮೆರಿಕ ಅಮೆರಿಕವಾ ಅಥವಾ ಕನಸಿನ ಅಮೇರಿಕವಾ ಹೇಳು ಅಯ್ಯೋ ಅಲ್ಲಿಂದ ಅಮೆರಿಕ ಇದೆಯಾ ಬೇಕಾದಷ್ಟಿವೆ ಬೇಕಾದಷ್ಟು ಅಮೇರಿಕಾಗಳಿವೆ ಒಂದೇ ಅಮೆರಿಕ ಅಲ್ಲ ಬೇಕಾದಷ್ಟು ಭಾರತ ದೇಶಗಳು ಬೇಕಾದಷ್ಟಿವೆ ಹ್ಞೂ ಈ ಜಾಗ್ರತಿನದು ಒಂದು ಭಾರತ ದೇಶ ಕನಸಿನದು ಇನ್ನೊಂದು ಭಾರತ ದೇಶ ಕನಸಿನ ಒಳಗೆ ಇನ್ನೊಂದು ಕನಸಾಗ್ತದೆ ಗೊತ್ತಾ ಕನಸಿನ ಒಳಗೆ ಇನ್ನೊಂದು ಕನಸು ಆ ಆ ಒಳಗಿನ ಕನಸಿನಲ್ಲಿ ಅಲ್ಲೊಂದು ಭಾರತ ದೇಶ ಅಯ್ಯೋ ಇದೇನಪ್ಪ ಅಂದರೆ ಹೌದು ಹಾಗೇ ಇರ್ತದೆ ಬರೀ ವೇದಾಂತ ವಿಚಾರ ಅಂದರೆ ಏನನ್ಕೊಂಡಿದ್ದೀವಿ ಮಕ್ಕಳು ಮಕ್ಕಳಿಗೆ ಇದೊಂದೇ ಊರು ಅಷ್ಟೇ ಇದು ಒಂದೇ ಊರು ಅಂದ್ಕೊಳ್ಳುವವರು ಜಾಗ್ರತೆ ಪ್ರಪಂಚ ಅಂದ್ಕೊಳ್ಳುವವರೆಲ್ಲ ಮಕ್ಕಳು ಯಾರೇ ಆಗಲಿ ಮಕ್ಕಳೆಂದರೆ ವಯಸ್ಸು ಚಿಕ್ಕದಾಗಬೇಕಾಗಿಲ್ಲ ದೊಡ್ಡ ವಯಸ್ಸೇ ಇರಲಿ ಹಾಂ ಇದೊಂದೇ ಭಾರತ ದೇಶ ಇದೊಂದೇ ದೇಶಕಾಲ ಇದೊಂದೇ ಜಾ ಇದೊಂದೇ ಜಾಗ್ರದವಸ್ತನೇ ಪ ಪ್ರಪಂಚ ಈಗ ತಿಳ್ಕೊಂಡು ಬದುಕುವವರು ಮಕ್ಕಳಲ್ಲದಿದ್ದರೆ ಏನಾದರೂ ವ್ಯತ್ಯಾಸವಾ ಮಕ್ಕಳೇ ಅಯ್ಯೋ ಅವನು ದೊಡ್ಡ ಸೈಂಟಿಸ್ಟು ಸೈಂಟಿಸ್ಟು ಮಕ್ಕಳೇ ಅಯ್ಯೋ ಅದೇನಪ್ಪ ಅವರು ಅಮೆರಿಕಕ್ಕೆ ಪ್ರೆಸಿಡೆಂಟು ಅವನು ಸಣ್ಣ ಮಗುವೆ ಅಯ್ಯೋ ಇದೇನು ಯಾರಿಗೆ ಪ್ರಶ್ನ ಜಾಗೃತ ಸ್ವಪ್ನ ಎರಡನ್ನು ನೋಡುವಷ್ಟು ಸಾಕ್ಷಿ ದೃಷ್ಟಿಯಿಂದ ನೋಡ್ತಾನೋ ಅವನೇ ಬುದ್ಧಿವಂತ ಅವನೇ ಬೆಳೆದಿರುವವನು ಮಿಕ್ಕ ಜನರೆಲ್ಲ ಮಕ್ಕಳೇ ಒಂದೇ ಜಾಗ್ರತೆ ಇಟ್ಕೊಂಡು ಮಾತಾಡುವರು ಬಲ ಮಕ್ಕಳೇ ಉಪನಿಷತ್ತು ಬಾಲಾಹ ಎಂದು ಹೇಳ್ತದೆ ಒಂದೇ ಜಾಗ್ರದ ವಸ್ತು ಇಟ್ಕೊಂಡು ಮಾತಾಡಿದ್ದರೆ ಹೇಳಿದ್ದೆಲ್ಲ ಜಾಗ್ರದ ವಸ್ತಕ್ಕೆ ಹೊಂದಿಸಿ ಜಾಗ್ರದ ವಸ್ತಿನಿಂದಲೇ ನೋಡುವವರೆಲ್ಲ ಮಕ್ಕಳೇ ಬರೀ ಯಾರು ಬುದ್ಧಿವಂತರು ಬೆಳೆದಿರುವವರು ಜಾಗೃತ ಸ್ವಪ್ನವ ಎಂದು ಎರಡನ್ನು ಬಿಟ್ಟು ಸಾಕ್ಷಿಯಾಗಿದ್ದು ನೋಡುವವನು ಬುದ್ಧಿವಂತ ಇದೆಲ್ಲ ನಮ್ಮ ವೇದಾಂತ ಭಾಷೆ ಮಿಕ್ಕ ಜನರಿಗೆ ಅರ್ಥವಾಗ್ತದ ಯಾರೋ ವೇದಾಂತ ರೆಗ್ಯುಲರ್ ಕೇಳಿದ್ದರೆ ಪರವಾಗಿಲ್ಲ ಯಾವುದೇ ಒಂದು ದಿವಸ ಸಡನ್ನಾಗಿ ಬಂದಲ್ಲಿ ಮಧ್ಯದಲ್ಲಿ ಬರ್ತಾರೆ ಯಾವುದೇ ಒಂದು ದಿವಸ ಐದು ನಿಮಿಷ ಕೇಳಿ ಹೋಗ್ತೀವಿ ಎಂದು ಫೇಸ್ಬುಕ್ನಲ್ಲಿ ನಡೆಯುತ್ತಾ ಇದೆ ಯಾವುದೋ ನೋಡ್ತಾ ನೋಡ್ತಾ ಏನೋ ಪ್ರವಚನ ನಡೆಯುತ್ತಾ ಇದೆ ಯಾರೋ ಯಾರೋ ಏನೋ ಹೇಳ್ತಾ ಇದ್ದಾರೆ ಎಂದು ಓಪನ್ ಮಾಡಿ ನೋಡ್ತಾರೆ ಅವರು ಹೇಳಿದ್ದಾಗ ಇದೇನಪ್ಪ ಏನೇನೋ ಮಾತಾಡ್ತಾ ಇದ್ದಾರೆ ತಲೆ ಬಾಲ ಇಲ್ಲದೆ ನಮ್ಮನ್ನೆಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಹಾಂ ಏನದು ಭಾರತ ದೇಶ ತಿಳ್ಕೊಂಡು ಅವ್ರ ಮಕ್ಕಳ ಅವರಿಗೆ ಗೊತ್ತಿಲ್ಲ ಏನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಬಿಟ್ಟೇ ಹೋಗ್ತಾರೆ ಅಲ್ಲವೇ ಅದಕ್ಕಾಗಿ ಪೂರ್ತಿ ಕೇಳು ವೇದಾಂತ ನಮ್ಮ ದೃಷ್ಟಿಯನ್ನು ಅರ್ಥವಾಗ್ತದೆ ಇಲ್ಲದಿದ್ದರೆ ಅವರ ಮಕ್ಕಳ ಮಕ್ಕಳತನವೇ ಅವರಿಗೆ ಅವ್ರಿಗೆ ದೊಡ್ಡತನ ಅನಿಸುತ್ತದೆ ಅಲ್ಲವೇ ಅವ್ರ ಬುದ್ಧಿ ಹಾಗೇ ಇರ್ತದೆ ಅವ್ರ ಪಾಡಿಗೆ ಅವ್ರು ಬಿಡೋಣ ಹಾಂ ಅಂದರೆ ಕಾಲ ಅಂದರೆ ಯಾವದ ಕಾಲ ನೀವು ಯಾವುದೇ ಒಂದು ಸ್ಥಾನ ಇಟ್ಕೊಂಡರೆ ಆ ಕಾಲ ಕಂಡುಬರ್ತದೆ ಆದ್ದರಿಂದ ಕಾಲ ಎಂಬುವುದು ಜಾಗೃತ್ತಿನಲ್ಲಿರುವ ನೀನು ಜಾಗೃತ್ತಿನಲ್ಲಿರುವ ಆ ನಾನಿಗೆ ತೋರುವ ಕಾಲವ ಸ್ವಪ್ನದಲ್ಲಿರುವ ನಾನುಗೆ ನಾನು ಅಂದರೆ ನೀನು ಯಾರು ಮೊದಲು ಹೇಳು ನೀನು ಯಾರಂದರೆ ನಾನೇ ಸ್ವಾಮೀಜಿ ನಾನೇ 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 ನನ್ನ ಹೆಸರು ಇಲ್ಲಿ ಯಾರೋ ಹೆಸರಿದೆ ನೋಡಿ ಯಾರೋ ಯಾರೋ ನನಗೇನು ನಮಸ್ತೆ ಸ್ವಾಮೀಜಿ ಎಂದು ಹೇಳಿದ್ದಾರೆ ವಾಣಿ ನಾರಾಯಣ್ ಯಾರೋ ವಾಣಿ ಹೇಳಿಬಿಡೋಣ ಆಯಿತು ನೀನು ಯಾರು ಅಂದರೆ ನಾನು ಸ್ವಾಮೀಜಿ ನಾನು ವಾಣಿ ನಾರಾಯಣ್ ಅಂತ ಹೇಳಿದೆ ನೀನಂದರೆ ಯಾವ ನೀರು ಯಾವ ನೀನು ಅಯ್ಯೋ ಇದೇನು ಸ್ವಾಮೀಜಿ ಯಾವ ನೀನು ಕೇಳ್ತಾ ಇದ್ದೀರಿ ಅಂತ ನೀನು ಜಾಗೃತ್ತಿನ ನೀನ ಸ್ವಪ್ನದ ನೀನ ಮೊದಲು ನಿನಗೆ ನೀನೇ ಅನೇಕ ನೀನುಗಳಿವೆ ಗೊತ್ತಾ ನಾನು ನಾನಂದರೆ ನಿನಗೆ ಅನೇಕ ನಾನುಗಳಿವೆ ನೀನು ಜಾಗೃತಿನ ನಾನಾ ಸ್ವಪ್ನದ ನಾನ ನೀನೇ ನಿನಗೆ ಗೊತ್ತಿಲ್ಲ ಮೊದಲು ನೋಡ್ಕೊ ನೀವು ಯಾವ ನೀನು ಇಲ್ಲಿ ಮಾತಾಡುವಾಗ ನೀವು ಯಾವ ನೀನು ಹೇಳು ಯಾವ ನಾನಾ ನಾನೇ ಮಾತಾಡ್ತಿದ್ದು ಹೌದಪ್ಪ ನೀನೇ ಯಾವ ನೀನು ನನ್ನ 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 ಜೊತೆಗೆ ಮಾತಾಡ್ತಾ ಇದ್ದೀವಿ ಹೇಳು ನನ್ನ ಹತ್ತಿರ ನೀವು ಮಾತಾಡುವ ಯಾವ ನೀನು ಅಲ್ಲಿ ನನ್ನಲ್ಲಿ ನನಗೆ ಅನೇಕ ನಾನುಗಳಿವೆಯಾ ಹೌದು ಅನೇಕ ನಾನುಗಳು ನೀವು ಜಾಗೃತ್ತಿನ ನಾನ ಸ್ವಪ್ನದ ನಾನ ಯಾವ ನಾನು ನೀವು ಮಾತಾಡುತ್ತಿದ್ದು ಈ ವೇದಾಂತ ಹೇಳಿದ ಎಲ್ಲ ಕೇಳುವುದು ಯಾರು ನೀನು ನಾನೇ ನೀನು ಯಾರಪ್ಪ ನಾನು ಅಂದರೆ ಆ ಯಾ ಆ ಯಾವ ನಾನು ಅಯ್ಯೋ ನನ್ನಲ್ಲಿ ಅನೇಕ ನಾನುಗಳಿವೆಯಾ ನಿನ್ನಲ್ಲಿಯೂ ಅನೇಕ ನಾನುಗಳಿವೆ ಮೊದಲು ನೋಡು ನೀವು ಜಾಗೃತಿನ ನಾನ ಸ್ವಪ್ನದ ನಾನ ಈ ಎರಡು ಬಿಟ್ಟಿರುವ ನಾನಾ ಅಯ್ಯೋ ಇಂಥದ್ದಿದೆಯಾ ಹೌದು ಹೌದು ಹಾಂ ವೇದಾಂತ ಅಂದರೆ ಹೀಗೆ ಹೇಳ್ತದೆ ನೀವು ಜಾಗೃತಿನ ನಾನ ಜಾಗೃತ್ತು ಬಿಟ್ಟಿರುವ ಸ್ವಪ್ನದ ನಾನಾ ಅಥವಾ ಅದು ಬಿಟ್ಟಿರುವ ಯಾವ ಅವಸ್ಥೆ ಇಲ್ಲದೆ ಜಾಗೃತ್ತು ಸ್ವಪ್ನ ಇಲ್ಲದೆ ಸುಮ್ಮನೆ ಇರುವ ತಾನು ತಾನಾಗಿರುವ ನಾನ ಓ ಹೌದು ಹೌದು ಅದು ನಿಜ ಅಲ್ಲವೇ ಆದ್ದರಿಂದ ಕಾಲ ಅಂದರೆ ಯಾರ ಕಾಲ ಯಾರ ಕಾಲ ಅಂದರೆ ಏನು ಇಲ್ಲೇ ಇಲ್ಲೇ ಹೋಳಿ ನಡೆಸ್ಬಿರೋ ಕಾಲ ಏಯ್ ಹೋಳಿ ನಡೆಸ್ಬಿರೋ ಅದೆಲ್ಲ ಯಾವಾಗಲೂ ಹೋಯಿತು ಅದೆಲ್ಲ ಮಕ್ಕಳ ಹೋಳಿ ನಡೆಸ್ಬಿರ ಹೋಳಿ ನಡೆಸ್ಪ್ರೆ ಭಾರತ ದೇಶ ಕರ್ನಾಟಕ ಎಲ್ಲ ಮಕ್ಕಳಿಗಿದೆ ವೇದಾಂತಿಗಳಿಗಿಲ್ಲ ವೇದಾಂತಿಗಳಿಗೆ ಹೋಳಿ ನಡೆಸ್ಪುರ ಇಲ್ಲ ಬೆಂಗಳೂರಿಲ್ಲ ಭಾರತ ದೇಶವಿಲ್ಲ ವೇದಾಂತಿಗಳಿಗೆ ಪರಮಾತ್ಮ ಚಿಂತಾಮಣಿ ಕೇಳಬೇಕಾದರೆ ನಿಮಗೆ ಜಾಗ್ರತಾವಸ್ಥೆಯ ಹೋಳಿ ನಡೆಸ್ಬಿರವ ಕನಸಿನ ಹೋಳಿ ನಡೆಸ್ಬಿರವ ಅಲ್ಲಿ ಕೇಳು ಅದು ನೋಡಿ ಹೇಳು ಆದ್ದರಿಂದ ನೀವು ಎಲ್ಲಿದ್ದೀವಿ ಹೇಳು ಈಗ ಎಲ್ಲಿದ್ದೀ ಹೇಳು ನಮ್ಮ ಗುರುಗಳು ವೇದಾಂತ ಹೇಳುವಾಗ ಹೇಳ್ತಾ ಹೇಳ್ತಾ ಸಡನ್ಲಿ ಪ್ರಶ್ನೆ ಮಾಡ್ತಾರೆ ನೀವು ನಂತರ ಏನು ಮಾಡಬೇಕು ಅಂತ ಹೇಳಿ ನಂತರ ಹೈದ್ರಾಬಾದ್ ಹೋಗಬೇಕು ನಿಮ್ಗೆ ಇನ್ನೂ ಹೈದ್ರಾಬಾದ್ ಇದೆಯಾ ಓಹ್ ಮೈವಾಡ ಇದೇನಪ್ಪ ಪ್ರಶ್ನೆ ಇದೇನು ಪ್ರಶ್ನೆ ವೇದಾಂತ ಹೇಳ್ತಾ ಹೇಳ್ತಾ ಮಧ್ಯದಲ್ಲಿ ಒಂದು ಅಕಸ್ಮಾತ್ ಆಗಿ ಪ್ರಶ್ನೆ ಮಾಡಬೇಕು ನೀವು ಎಲ್ಲಿದ್ದೀವಿ ಅಂತ ಹೇಳ್ತಾರೆ ಇಲ್ಲೇ ಗುಡಿವಾಡದಲ್ಲಿದ್ದೀನಿ ಅಂತ ಓಹೋ ನಿಮ್ಗೆ ಇನ್ನೂ ಗುಡಿವಾಡ ಇದೆಯಾ ನಿಮಗಿನ್ನು ವೇದಾಂತ ಅರ್ಥವಾಗಲಿಲ್ಲ ಅವರು ಹೀಗೆ ಹೇಳುತ್ತಿದ್ದರು ಪ್ರಶ್ನೆ ನಮಗೊಬ್ಬ ಗುರುಗಳು ಗುಡಿವಾಡದಲ್ಲಿ ಒಬ್ಬ ಗುರುಗಳು ಹೀಗೆ ಹೇಳುತ್ತಿದ್ದರು ಹಾಂ ವೇದಾಂತ ಹೇಳ್ತಾ ಹೇಳ್ತಾ ಅಕಸ್ಮಾತ್ ಆಗಿ ಎಲ್ಲಿದ್ದೀನಿ ನೀವು ನೀವು ಇಲ್ಲಿ ವಾಸ ಮಾಡುವುದು ಎಲ್ಲಿ ಅಂತ ಇಲ್ಲಿ ಸ್ವಾಮೀಜಿ ಇದೇ ಆಶ್ರಮದಲ್ಲಿ ಓಹೋ ನಿನಗೆ ಇನ್ನೂ ಆಶ್ರಮ ಇದೆಯಾ ಅಯ್ಯೋ ರಾಮ ಅಂದರೆ ಸ್ಥಾನ ಬುದ್ಧಿ ಕಂಡು ಬರುತ್ತಾ ಇದೆ ಅಂದರೆ ದೃಷ್ಟಿಯ ನೋಡ್ತಾ ಇದ್ದೀವಿ ಅಲ್ಲವೇ ದೇಹ ಈ ಊರಿನಲ್ಲಿದೆ ಈ ಆಶ್ರಮದಲ್ಲಿದೆ ನೀವು ಎಲ್ಲಿದ್ದೀವಿ ಅಂದರೆ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಂದೇ ಇನ್ನೂ ದೇಹದಲ್ಲೇ ಮಾತಾಡ್ತಾ ಇದ್ದೀವಿ ನೀವು ವೇದದ್ದು ನೀವು ದೇಹವನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಅಲ್ಲಪ್ಪ ಎಲ್ಲಿದ್ದೀವಿ ನೀವು ಜಾಗ್ರತ ಪ್ರಮಾತ್ರವಾಗಿದ್ದೀವಾ ಸ್ವಪ್ನ ಪ್ರಮಾತ್ರವಾಗಿದ್ದೀವಾ ಎರಡು ಬಿಟ್ಟಿರುವ ಸಾಕ್ಷಿ ಆಗಿದ್ದೀವ ಅದು ಕೇಳ್ತಾ ಇದ್ವಿ ಓ ಹೌದು ಅಲ್ಲಿ ನೋಡಿದರೆ ನೀವು ಎಲ್ಲಿ ಎಲ್ಲಿದ್ದರೆ ಯಾವ ಊರು ಈ ಊರು ಏನು ವ್ಯತ್ಯಾಸ ಊರುಗಳೇನಿಲ್ಲವೇ ಇಲ್ಲ ಅವಸ್ಥಾ ನೋಡು ಹಾಂ ಆದ್ದರಿಂದ ಅವ್ರು ವೇದ ಅಂತ ಹೇಳ್ತಾ ಹೇಳ್ತಾ ಪ್ರಶ್ನೆ ಮಧ್ಯದಲ್ಲಿ ಮಾಡಿದರೆ ನಮಗೆ ಶಾಕ್ ಆಗ್ತಿತ್ತು ಹೌದಪ್ಪ ಈ ಊರು ಈ ಆಶ್ರಮ ಇಲ್ಲೂ ಇದೆಯಾ ಓಲೆ ಎಲ್ಲ ಅವಸ್ಥೆಯಲ್ಲಿರುವಾಗ ಅದು ಎಲ್ಲಿ ಅವರು ಹೇಳಿದ್ದಾಗ ಆವಾಗಲೇ ನಿಮಗೆ ಮತ್ತೆ ಹೇಳಿ ಹೇಳಿ ಮತ್ತೆ ಪ್ರಶ್ನೆ ಮಾಡುತ್ತಿದ್ದರು ನಿಮಗೆ ಆವಾಗಲೇ ಯಾವ ಊರಿಲ್ಲ ಎಂದು ನಿಮ್ಮ ಅನುಭವಕ್ಕೆ ಬರಬೇಕು ಯಾವ ಊರು ಇಲ್ಲ ದೇಶ ಏಕೆ ನೀವು ದೇಹ ದೃಷ್ಟಿ ಇಟ್ಕೊಂಡು ನೋಡಿದ್ದರೆ ಆ ಊರು ಈ ಊರು ಎನ್ನುವುದು ದೇಹ ಬಿಟ್ಟು ಅರಿವಿನ ಸ್ಥಾನದಲ್ಲಿದ್ದು ನೋಡು ನಿಮಗೆ ಅವಸ್ಥೆಗಳು ಸುಮ್ಮನೆ ಅವಸ್ಥೆಗಳು ಮೋಡಗಳ ಹಾಗೆ ಬರುತ್ತವೆ ಹೋಗ್ತದೆ ಜಾಗೃತ್ತೊಂದು ಮೋಡ ಬರುತ್ತದೆ ಹೋಗ್ತದೆ ಒಂದು ಮೋಡ ಬರುತ್ತದೆ ಹೋಗ್ತದೆ ಆಕಾಶ ನಾನು ಹಾಂ ಆಕಾಶವಾಗಿರುವ ನನಗೆ ಮೋಡ ಬರುತ್ತದೆ ಹೋಗ್ತದೆ ನಾನೆಲ್ಲಿ ನನ್ನಲ್ಲಿ ಬರುತ್ತದೆ ಹೋಗ್ತದೆ ನಾನು ಹೋಗುವುದಿಲ್ಲ ಬರುವುದಿಲ್ಲ ಆ ತಾನು ಯಾರು ಅರಿವು ಆ ತನ್ನ ಅರಿವಿನಲ್ಲಿ ಜಾಗೃತಿ ಬರುತ್ತದೆ ಹೋಗ್ತದೆ ಸ್ವಪ್ನ ಬರುತ್ತದೆ ಹೋಗ್ತದೆ ತಾನು ಬರುವುದಿಲ್ಲ ಹೋಗುವುದಿಲ್ಲ ಇಂಥದ್ದು ಎಷ್ಟು ಅವಸ್ಥೆಗಳು ಬರುತ್ತವೆ ಹೋಗ್ತವೆ ಇಷ್ಟುವರೆಗೂ ಎಷ್ಟು ಕನಸುಗಳು ಬಂತು ಎಷ್ಟು ಅವಸ್ಥೆಗಳು ಬಂತು ಜಾಗ್ರತುಗಳು ಎಷ್ಟು ಸಾವಿರಾರು ಜಾಗ್ರತೆಗಳು ಹೋಯಿತು ಸಾವಿರಾರು ಕನಸುಗಳು ಹೋಯಿತು ಅದೆಲ್ಲ ಲೆಕ್ಕನಾ ಎಷ್ಟು ಲೆಕ್ಕ ಮಾಡ್ಕೊಳ್ತೀವಿ ಇನ್ನೂ ಸಾವಿರಾರು ಬರ್ತವೆ ಆದ್ದರಿಂದ ಜಾಗ್ರತಗಳು ಸ್ವಪ್ನಗಳು ಲೆಕ್ಕ ಮಾಡಬೇಡ ಅವುಗಳೆಲ್ಲ ಸುಮ್ಮನೆ ಮೋಡಗಳು ಹಾಗೆ ಬರುತ್ತವೆ ಹೋಗ್ತವೆ ಯಾರಿಗೆ ಬರುತ್ತವೆ ಆ ಅರಿವು ನೋಡು ಆದ್ದರಿಂದ ಆ ಅರಿವಿಗೆ ಇವುಗಳು ಬರ್ತವೆ ಹೋಗ್ತವೆ ಆ ತಾನು ತಾನೆಂದಿಗೂ ಇದ್ದಾನೆ ತಾನು ಬರುವುದೇನು ಹೋಗೋದೇನು ತಾನು ಎಲ್ಲಿದ್ದಾನೆ ಅಂದರೆ ಎಲ್ಲೇನು ಇರುವುದೇ ತಾನು ಎಲ್ಲಿ ಅಂದ್ರೆ ಏನು ಎಲ್ಲಿ ಎನ್ನುವುದು ನನ್ನಲ್ಲಿರಬೇಕು ನನ್ನನ್ನು ಕೇಳಿ ನನ್ನಲ್ಲಿ ಕಲ್ಪಿಸಿಕೊಂಡು ಎಲ್ಲಿ ಎನ್ನುವುದು ಬರಬೇಕು ಇರುವಿಕೆಗೆ ಎಲ್ಲಿ ಎಲ್ಲಿ ಇರುತ್ತದೆ ನೋಡಿ ಇರವು ಇರವಿನ ಸ್ವಭಾವಕ್ಕೆ ಎಲ್ಲಿ ಎಂಬುದು ಎಲ್ಲಿದೆ ಎಲ್ಲಿ ಎಂಬುದಂದರೆ ಎಲ್ಲಿ ಅಂದರೆ ಯಾವ ಎಲ್ಲಿ ಜಾಗೃತನೇ ಎಲ್ಲ ಕನಸಿನ ಎಲ್ಲ ಎಲ್ಲಿ ಅಂದರೆ ಆ ಪ್ರಶ್ನೆ ಯಾವ ಪ್ರಶ್ನೆ ಮಾಡ್ತಾ ಇದ್ದೀರಿ ಜಾಗ್ರತಿನ ಎಲ್ಲಿ ಎಂದು ಕೇಳ್ತಾ ಇದ್ದೀರಾ ಸ್ವಪ್ನದ ಎಲ್ಲಿ ಎಂದು ಕೇಳ್ತಾ ಇದ್ದೀರ ನೀವು ಎಲ್ಲಿ ಪ್ರಶ್ನೆ ಕರ್ತವೇನು ನಿಮ್ಮ ಪ್ರಶ್ನೆಗೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಓ ಅಂಥದ್ದಿರುತ್ತದ ಹೌದು ಜಾಗ್ರತಿನ ಎಲ್ಯ ಕನಸಿನ ಎಲ್ಯ ಸುಷುಪ್ತಿಗೆ ಯಾವ ಎಲ್ಲಿ ಇಲ್ಲ ಎಲ್ಲಿಗೆ ಇಲ್ಲಿ ಇರುವುದೇ ಅದೊಂದೇ ಅದೊಂದೇ ಒಂದು ತಾನೇ ತಾನು ತನಗೆ ಎಲ್ಲಿ ಎಂದು ಪ್ರಶ್ನೆ ಕರ್ತವಿಲ್ಲ ಎಲ್ಲಿ ಅಂದರೆ ಆ ಮಾತು ಕರ್ತವೇನು ಯಾರಾದರೂ ಪ್ರಶ್ನೆ ಮಾಡಿದರೆ ನೀವು ಎಲ್ಲಿದ್ದೀರಿ ಅಂದರೆ ಆ ಅರ್ಥ ಆ ಮಾತುಕೇನರ್ಥ ಎಲ್ಲಿರುವುದು ಅಂದರೆ ಮಾತೇ ಇಲ್ಲ ಮಾತು ಕರ್ತವೇ ಇಲ್ಲ ಇರುವುದೇ ತಾನು ಅಷ್ಟೇ ಹಾಗೆ ಆ ಸ್ವತಃ ಸಿದ್ಧತನಕ್ಕೆ ಈ ದೇಶಕಾಲಗಳೆಂಬುದು ಸುಮ್ಮನೆ ಕಲ್ಪಿತ ಅವಸ್ಥೆಗಳು ಕಲ್ಪಿತ ಆಯಿತು ಇದೆಲ್ಲ ನಾನು ವೇದಾಂತಕ್ಕೆ ಹೋಗಿಬಿಡ್ತಾ ಇದ್ದೀನಿ ಅಯ್ಯಯ್ಯ ಇನ್ನೂ ಪ್ರಾರಂಭದಲ್ಲೇ ಇದ್ದೀವಿ ಆ ಮಟ್ಟಕ್ಕೆ ಬಂದಿಲ್ಲ ಅದು ಅದು ಹೇಳಬೇಕು ಮುಂದೆ ಹೇಳ್ತೀವಿ ಅಲ್ಲವೇ ಹ್ಞೂ ಯಾವುದು ವೇದಾಂತ ಶುರು ಮಾಡಿದ್ರೆ ಅದು ಸ್ವರೂಪಕ್ಕೆ ಹೋಗಿಬಿಡ್ತದೆ ಸ್ವಲ್ಪ ನಿಗ್ರಹಿಸಿಕೊಂಡು ಹೇಳಬೇಕು ವೇದಾಂತ ಇಲ್ಲಿ ಮೊದಲು ಅವಸ್ಥಾ ಅಂದರೆ ಏನು ವಿಚಾರ ಮಾಡ್ತಾಯಿದ್ದೀವಿ ಅವಸ್ಥಾ ಅಂದ್ರೇನು ಒಂದು ದೇಶದಲ್ಲಾಗಲಿ ಒಂದು ಕಾಲದಲ್ಲೇ ಆಗಲಿ ಇರುವಂಥದ್ದಲ್ಲ ಆದರ ಅವಸ್ಥಾ ಎಂಬುದು ಮಾತ್ರ ನಮಗೆ ಅನುಭವ ಅನುಭವದಲ್ಲಿದೆ ಅದರಿಂದ ಅವಸ್ಥಾ ಅಂದ್ರೇನು ಹಾಗಾದರೆ ಎಚ್ಚರ ಕನಸು ನಿದ್ರೆಗಳು ಅವಸ್ಥೆಗಳೆಂದು ಕರೆಯುವಾಗ ನಮ್ಮ ಅಭಿಪ್ರಾಯವೇನು ನಾವು ಎಚ್ಚರ ಕನಸು ತನಿ ನಿದ್ದೆ ಸುಶುಕ್ತಿ ಎಂದು ಈ ಮೂರನ್ನು ಅವಸ್ಥೆಗಳು ಎಂದು ಹೇಳ್ತೀವಿ ಅವಸ್ಥಾ ಅಂದರೆ ಏನು ಅಂದರೆ ನಮಗೆ ತಿಳಿದಿರುವುದು ಅವಸ್ಥೆ ಅಲ್ಲ ಎಂದು ನೀವು ಹೇಳಿಬಿಟ್ಟಿದ್ದೀರಿ ಮತ್ತೆ ಅವಸ್ಥೆ ಅಂದರೆ ಏನು ಹೇಳ್ರಿ ಇದು ಯಾರು ವಿಶಿಷ್ಯ ಪ್ರಶ್ನೆ ಆವಾಗ ಗುರುಗಳು ಹೇಳ್ತಾರೆ ನೋಡಿ ಇದಕ್ಕೆ ವೇದಾಂತಿಗಳ ಉತ್ತರವೇನೆಂದರೆ ವೇದಾಂತಿಗಳೇಕೆ ಗುರುಗಳ ಉತ್ತರ ದ ವೇ ದ ರಿಯಾಲಿಟಿ ಅಪ್ಪಿಯರ್ಸ್ ಇದಕ್ಕೆ ನೋಡಿ ಅವಸ್ಥಾತ್ರಯ ಪರೀಕ್ಷೆಯೇ ಪರಮಾರ್ಥವನ್ನು ಗೊತ್ತು ಮಾಡಿಸುವುದಕ್ಕೆ ಸರಿಯಾದ ಹಾದಿ ಎಂದು ನಾವು ಹೇಳುವಾಗ ಅವಸ್ಥಾತ್ರೆಯ ವಿಚಾರದಿಂದ ವಿಚಾರ ಮಾಡಿದ್ದರೆ ನಮಗೆ ಪರಮಾರ್ಥ ತತ್ವ ತಿಳಿಯುತ್ತದೆ ಎಂದು ಯಾವ ವೇದಾಂತ ಹೇಳುತ್ತದೋ ಆ ವೇದಾಂತ ದೃಷ್ಟಿ ವೇದಾಂತಿಗಳ ದೃಷ್ಟಿ ವೇದಾಂತ ದೃಷ್ಟಿ ಅಂದರೆ ಅರ್ಥವೇನು ಅವಸ್ಥೆಗಳನ್ನು ನೋಡುವ ಸಾಕ್ಷಿ ದೃಷ್ಟಿ ಅನುಭವ ದೃಷ್ಟಿಗೆ ವೇದಾಂತ ದೃಷ್ಟಿ ಹೇಳ್ತೀವಿ ಅವಸ್ಥೆಗಳು ಯಾವ ಅನುಭವಕ್ಕೆ ಯಾವ ಅರಿವಿಗೆ ಕಂಡುಬರುತ್ತಾ ಇವೆಯೋ ಆ ಅವಸ್ಥಾ ದೃಷ್ಟಿ ಅದು ವೇದಾಂತಿಗಳ ದೃಷ್ಟಿ ಆ ದೃಷ್ಟಿಯಿಂದ ನೋಡುವಾಗ ಅವಸ್ಥೆಗಳೆಂದರೆ ಏನೆಂದರೆ ಸ್ವಾಮೀಜಿ ಒಂದು ಬೋಲ್ಡ್ ಅಕ್ಷರಗಳಲ್ಲಿ ಕಪ್ಪ ಅಕ್ಷರಗಳಲ್ಲಿ ಬರೆದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವು ತೋರು ತೋರಿಕೊಳ್ಳುವ ಬಗೆ ಎಂದರ್ಥ ಅವಸ್ಥೆ ಎಂಬುದು ಪರಮಾರ್ಥವು ತೋರಿಕೊಳ್ಳುವ ಬಗೆ ಅಷ್ಟೇ ಅಷ್ಟೇ ಹೊರತು ನಾವು ಅವಸ್ಥೆ ಅಂದರೆ ನಾವೇನು ತಪ್ಪು ಮಾಡಿದ್ದೇವೆ ಅವಸ್ಥೆ ಒಳಗೆ ಇರುವ ದೇಶದಿಂದ ನೋಡ್ತಾ ಇದ್ದೀವಿ ಕಾಲದಿಂದ ನೋಡ್ತಾ ಇದ್ದೀವಿ ಅದು ಹೊಂದಲ್ಲಪ್ಪ ದೇಶದಿಂದ ಕಾಲದಿಂದ ನೋಡಿದ್ದರೆ ಅವಸ್ಥೆ ಏನೆಂಬುದು ಅರ್ಥವಾಗಲ್ಲ ಅವಸ್ಥೆ ಎಂಬುದು ಅರಿವಿನಲ್ಲಿ ಕಲ್ಪಿತ ರೂಪಗಳು ಅರಿವು ನಮಗೆ ತೋರುವ ಬಗೆ ನಮಗೆ ಅಂದರೆ ಏನು ದೃಷ್ಟಿಗೆ ಅರಿವು ನಮಗೆ ಹೇಗೆ ತೋರುತ್ತದೆ ಸಾಕ್ಷಿ ನಮಗೆ ಹೇಗೆ ತೋರುತ್ತದೆ ಪರಮಾರ್ಥ ತತ್ವ ಹೇಗೆ ತೋರುತ್ತದೆ ಒಂದು ಬಗೆಯಾಗಿ ತೋರಿದ್ದರೆ ಅದಕ್ಕೆ ಎಚ್ಚರ ಹೇಳಿದ್ದೀವಿ ದೇಶ ಕಾಲಗಳಲ್ಲೂ ಅದರ ಒಳಗೆ ಸೇರಿಕೊಂಡೇ ಇರುತ್ತವೆ ಇನ್ನೊಂದು ಬಗೆಯಾಗಿ ತೋರಿದ್ದರೆ ಕನಸು ಎಂದು ಹೇಳಿದ್ದೀವಿ ಇನ್ನೊಂದು ಬಗೆಯಾಗಿ ಇದ್ದರೆ ಅದಕ್ಕೆ ಸುಷುಪ್ತಿ ಎಂದು ಹೇಳಿದ್ದೀವಿ ಅಂದರೆ ಮೂರು ಅವಸ್ಥೆಗಳು ಯಾವುದು ಅವಸ್ಥೆ ಮೂರು ಬಗೆಯಾಗಿ ನಮಗೆ ತೋರುವ ಬಗೆ ಅಷ್ಟೆ ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವು ತೋರಿಕೊಳ್ಳುವ ಬಗೆ ಹಾ ಇದೆಷ್ಟು ಚೆನ್ನಾಗಿದೆ ನೋಡಿ ಇದು ಸಚ್ಚಿದಾನಂದೇಂದ್ರ ಸ್ವಾಮೀಜಿಗಳ ಮನನ ಚಿಂತನದ ಫಲ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ಇದು ಯಾರು ಹೇಳ್ತಾರೆ ಭಗವದ್ಗೀತ ಇರುವುದು ಯಾವಾಗಲೂ ಇರುವುದು ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಇದ್ದದ್ದೇನೋ ಇರುತ್ತದೆ ಇಲ್ಲದ್ದೇನೋ ಇಲ್ಲ ಸತ್ ಸತೇವ ಅಸದ್ ಅಸದೇವ ಇರುವುದು ಯಾವಾಗ ಅಂದರೆ ಇರುವುದು ಅಂದರೆ ಅರ್ಥವೇನು ಯಾವುದು ಎಂದಿಗೂ ಇರುತ್ತದೋ ಅದನ್ನೇ ಇರುವುದು ಹೇಳಬೇಕು ಸ್ವಲ್ಪ ಹೊತ್ತಿದ್ದರೆ ಇರ ಇರುವುದು ಎಂದು ಹೇಳೋಕ್ಕಾಗಲ್ಲ ಸ್ವಲ್ಪ ಹೊತ್ತೇ ಇರುವುದನ್ನು ನಂತರ ಹೋಗಿ ಹೋಗಿಬಿಡುವುದನ್ನು ಇರುವುದು ಎಂದು ಹೇಳೋಕ್ಕಾಗಲ್ಲ ಇರುವುದನ್ನುವನ್ನು ಹೇಗೆ ನೋಡ್ತೀವಿ ನಾವು ಇರ ಇರವನ್ನು ಹೇಗೆ ನೋಡ್ತೀವಿ ಒಂದು ಕಾಲದಲ್ಲಿದ್ದದ್ದು ನೋಡ್ತೀವ ಅಥವಾ ಕಾಲ ದೇಶಕ್ಕೆ ಆಧಾರವಾಗಿ ತಾನು ತಾನು ತನ್ನ ಕಡೆಯಿಂದ ತನ್ನನ್ನು ನೋಡ್ತೀವ ಅಂದರೆ ಹೇಗೆ ನೋಡಿ ಇರು ಇದು ಇದೇ ಇಲ್ಲ ಎನ್ನುವುದು ಹೇಗೆ ತೀರ್ಮಾನ ಮಾಡ್ತೀವಿ ಇದೇ ಇಲ್ಲ ಎಂಬುದನ್ನು ಹೇಗೆ ತೀರ್ಮಾನ ಮಾಡ್ತೀವಿ ಒಂದು ದೇಶದಲ್ಲಿ ಕಾಲದಲ್ಲಿ ನೋಡಿಕೊಂಡು ಇದೇ ಇಲ್ಲ ಎಂದು ತೀರ್ಮಾನ ಮಾಡ್ತೀವ ಸಿ ಇದೇ ಇಲ್ಲ ಅಂದರೆ ಈ ಊರಿನಲ್ಲಿದ್ದರೆ ಇದ್ದಾನೆ ಈ ಊರಿನಲ್ಲಿ ಎದಿದ್ದರೆ ಸತ್ತು ಹೋದಾ ತೀರ್ಕೊಂಡ ಎಂದು ಹೇಳಿಬಿಡ್ತೀರಾ ಏನು ಈ ಊರು ಹೊಳೆ ನಡೆಸುರದಲ್ಲಿದ್ದರೆ ಇದ್ದಾನೆ ಎಂದರ್ಥ ಹೊಳೆ ನಡೆಸ್ಪುರ ಬಿಟ್ಟು ಹೋದರೆ ಅವನಿಲ್ಲವೇ ಇಲ್ಲ ಎಂದು ಹೇಳಿಬಿಡ್ತಾರಾ ಏನು ಇನ್ನೊಬ್ಬರು ಬೇಜಾರು ಮಾಡ್ಕೊಳ ಅದೇನಪ್ಪ ಆ ಊರಿಗೆ ಹೋದರೆ ನೀವು ಇಲ್ಲ ಎಂದು ಎಂದು ಹೇಳ್ಬಿಡ್ತಾ ಇದ್ದೀವಿ ಇಲ್ಲಿ ಇಲ್ಲವಲ್ಲ ಮನೆಯಲ್ಲಿ ಕಂಡು ಬಂದಿಲ್ಲ ಊರಿನಲ್ಲಿ ಕಂಡು ಬಂದಿಲ್ಲ ಅದರಿಂದ ನಾನು ತೀರ್ಕೊಂಡ ಎಂದು ಹೇಳಿದ್ದೀನಿ ಏಯ್ ಈ ಊರಿನಲ್ಲಿ ಇಲ್ಲದಿದ್ದರೆ ತೀರ್ಕೊಂಡ ಎಂದು ಹೇಳಬಹುದಾ ಬೇರೆ ಊರಿನಲ್ಲಿದ್ದಾನೆ ಬೆಂಗಳೂರಿಗೆ ಹೋದ ಬರ್ತಾನೆ ನಾಳೆ ಓಹ್ ಹಾಗಾ ಅಂದ್ರೇನು ನೀವು ಒಂದು ಊರಿನಲ್ಲಿದ್ದರೆ ಇದ್ದಾನೆ ಎಂದು ಹೇಳ್ತೀವಿ ಇನ್ನೊಂದು ಊರಿನಲ್ಲಿದ್ದಾನೆ ಇಲ್ಲ ಎಂದು ಹೇಳುವುದಾ ಅಂದರೆ ನಮ್ಮ ದೃಷ್ಟಿ ದೇಶ ಪರಿಮಿತ ದೃಷ್ಟಿ ಅಲ್ಲವೇ ಅವನು ಇವತ್ತಿಲ್ಲ ಇನ್ನು ಯಾವುದೋ ಒಂದು ವಾರ ದಿವಸ ನಂತರ ಬರ್ತಾನೆ ಆವಾಗ ಇಲ್ಲ ಎಂದು ಹೇಳ್ತೀವ ಮೊನ್ನೆನೇ ಇದ್ದ ಈಗ ನಂತರ ಒಂದು ವಾರ ದಿವಸ ನಂತರ ಬರ್ತಾನೆ ಈಗ ಇಲ್ಲ ಅಂದರೆ ಕಾಲದೃಷ್ಟಿಯ ಇದ್ದಾನೆ ಇಲ್ಲ ಇದೇ ಇಲ್ಲ ಎಂದು ಹೇಳ್ತೀವಿ ಒಂದು ಕಾಲದೃಷ್ಟಿಗೆ ಪರಿಮಿತವಾಗಿ ಒಂದಾನೊಂದು ಕಾಲದಲ್ಲಿದ್ದ ಇರುವಿಕೆಯನ್ನು ಇರವು ಎಂದು ಹೇಳ್ತೀವಿ ಆ ಕಾಲದಲ್ಲಿ ಇಲ್ಲದಿದ್ದರೆ ಇಲ್ಲ ಎಂದು ಹೇಳ್ತೀವಿ ಇಲ್ಲಿ ಇರವನ್ನು ನಾವು ವೇದಾಂತದಲ್ಲಿ ಒಂದಾನೊಂದು ಕಾಲಕ್ಕೆ ಪರಿಮಿತವಾಗಿ ಅಥವಾ ಕಾಲಾಂತರ್ಗತವು ಅಂದರೆ ಕಾಲದಲ್ಲಿ ಇರುವಂಥದ್ದನ್ನು ನೋಡಿ ಇದೇ ಇಲ್ಲ ಎಂದು ತೀರ್ಮಾನ ಮಾಡ್ತಾ ಇಲ್ಲ ದೇಶದಲ್ಲಿದ್ದರೆ ನೋಡಿಕೊಂಡು ಇಲ್ಲಿದ್ದರೆ ಇದೆ ಅಲ್ಲಿದ್ದರೆ ಇಲ್ಲ ಎಂದು ಹಾಗೆ ತೀರ್ಮಾನ ಮಾಡ್ತಾ ಇಲ್ಲ ಅಂದರೆ ಸ್ಥಾನದೃಷ್ಟ್ಯ ಸ್ಥಳದೃಷ್ಟ್ಯ ಕಾಲದೃಷ್ಟ್ಯ ಇರವನ್ನು ತೀರ್ಮಾನ ಮಾಡ್ತಾ ಇಲ್ಲ ಮತ್ತು ಇರವನ್ನು ಹೇಗೆ ತೀರ್ಮಾನ ಕಾಲ ಪಕ್ಕ ಕೆಡು ದೇಶ ಪಕ್ಕ ಕೆಡು ತಾನು ತಾನು ಎಂದಿಗೂ ಇರಬೇಕಷ್ಟೆ ಯಾವುದು ಎಂದಿಗೂ ಇರುತ್ತದೋ ಅದು ಇದೆ ಅಂದರ್ಥ ಯಾವುದು ಸ್ವಲ್ಪ ಹೊತ್ತಿದ್ದು ಹೋದರೂ ಸ್ವಲ್ಪ ಹೊತ್ತು ಇದ್ದರೂ ಅದು ಇಲ್ಲ ಎಂದೇ ಸಮಾನ ಇಲ್ಲ ಎನ್ನುವುದಕ್ಕೆ ಸಮಾನ ಸ್ವಲ್ಪ ಹೊತ್ತಿದ್ದು ಹೋದರೆ ಇಲ್ಲ ಏಕೆ ಅದೇನಪ್ಪ ಸ್ವಲ್ಪ ಹೊತ್ತು ಇತ್ತಲ್ಲ ನೀವು ಇಲ್ಲ ಎಂದು ಹೇಳ್ತಾ ಇದ್ದೀರಿ ದೇಹವಿದೆಯಾ ಅಂದರೆ ಇಲ್ಲ ಅದೇನಿಲ್ಲ ಈಗ ಇದಲ್ಲ ಈಗ ಇದ್ದರೆ ನಂತರ ಹೋಗ್ತದೆ ಹೌದು ನಂತರ ಹೋದಾಗ ಹೋಗಲಿ ಈಗ ಇರುವಾಗ ಇದೆ ಅಲ್ಲವೇ ಅಲ್ಲ ಅದು ಲೆಕ್ಕ ಮಾಡುವ ಅಳತೆಗೆ ಅನುಗುಣವಾಗಿರುತ್ತದೆ ನೀವು ಅಳತೆ ಹೇಗೆ ಮಾಡ್ತಾ ಇದ್ದೀರಿ ಒಂದು ದೇಶ ಕಾಲದ ಪರಿಚ್ಛಿನ್ನವಾಗಿದ್ದನ್ನು ಪರಿಮಿತವಾಗಿದ್ದನ್ನು ಇದೆ ಎಂದು ಇಟ್ಕೊಂಡು ಹೇಳ್ತೀರಾ ನಿಮ್ಮ ಅಳತೆ ಹಾಗಿದ್ದರೆ ಆ ದೃಷ್ಟಿಯ ಇದೆ ಎಂದು ಹೇಳಬಹುದು ಅಲ್ಲವೇ ಆದರೆ ನಮ್ಮ ವೇದಾಂತದ ಅಳತೆ ಬೇರೆ ವೇದಾಂತ ಅಳತೆ ಏನು ಮಾಡ್ತದೆ ಎಂದಿಗೂ ಇದ್ದರೆ ಅದು ಇದೆ ಎಂದು ಹೇಳ್ತೀವಿ ಎಲ್ಲೆಲ್ಲಿಯೂ ಇದ್ದರೆ ಇದೆ ಎಂದು ಹೇಳ್ತೀವಿ ಎಲ್ಲೋ ಒಂದು ಕಡೆ ಇದ್ದರೆ ಇದೆ ಎಂದು ಹೇಳೋಕ್ಕಾಗಲ್ಲ ಯಾವಾಗಲೋ ಒಂದು ಸ್ವಲ್ಪ ಹೊತ್ತಿದ್ದರೆ ಇದೆ ಎಂದು ಹೇಳೋಕ್ಕಾಗಲ್ಲ ಅದು ತೋರಿಕೆ ಎಂದು ಹೇಳ್ತೀವಿ ಓಹೋ ಸ್ವಲ್ಪ ಹೊತ್ತು ತೋರಿ ಮತ್ತೊಂದು ಸಲ ಇಲ್ಲ ತೋರಲಿಲ್ಲ ಒಂದು ಕಡೆ ತೋರಿ ಮತ್ತೆ ಇನ್ನೊಂದು ಕಡೆ ತೋರಲ್ಲ ಹಾಗೆ ದೇಶ ಪರಿಮಿತ ಕಾಲ ಪರಿಮಿತ ಆಗಿದ್ದನ್ನು ತೋರಿಕೆ ಹೇಳ್ತೀವಿ ಹೊರತು ಇರುವಿಕೆ ಹೇಳಲ್ಲ ನೋಡಿ ವೇದಾಂತಗಳಿಗೆ ಮಾತುಕೆ ಅರ್ಥ ಬೇರೆ ಮಾತು ಅರ್ಥ ಬೇರೆ ಅವೇ ಮಾತುಗಳನ್ನು ಬಳಸ್ತೀವಿ ಅರ್ಥ ಮಾತ್ರ ಸೂಕ್ಷ್ಮವಾಗಿರುತ್ತದೆ ಅರ್ಥ ಮಾತ್ರ ಸೂಕ್ಷ್ಮವಾಗಿರುತ್ತದೆ ಎಂದು ತಿಳ್ಕೊಳ್ಳಬೇಕು ಹಾಂ ಇದೆ ಅಂದರೆ ಎಂದಿಗೂ ಇದ್ದರೆ ಎಲ್ಲ ಕಡೆ ಇದ್ದರೆ ಎಲ್ಲೆಲ್ಲಿಯೂ ಇದ್ದರೆ ಇದೆ ಎಂದರ್ಥ ಹಾಂ ಈಗ ಹೇಳಿ ಇದೋ ಇಲ್ಲವೋ ಇದೋ ಇಲ್ಲವೋ ಅಂದರೆ ನೋಡು ಎಲ್ಲ ಕಡೆ ಇದ್ದರೆ ಎಂದಿಗೂ ಇದ್ದರೆ ಅದೇ ಇದೆ ಎಂದು ಹೇಳುವುದಕ್ಕೆ ಯೋಗ್ಯವಾಗುತ್ತದೆ ಇದೆ ಎಂಬ ಮಾತಿಗೆ ಯಾವುದು ಯೋಗ್ಯವಾಗುತ್ತದೆ ಎಲ್ಲೆಲ್ಲಿಯೂ ಇದ್ದದ್ದು ಎಂದಿಗೂ ಇದ್ದದ್ದೇ ಇದೆ ಎಂದು ಹೇಳತಕ್ಕದ್ದಾಗುತ್ತದೆ ಸ್ವಲ್ಪ ಹೊತ್ತಿದ್ದು ನಂತರ ಇಲ್ಲದಿದ್ದರೆ ಅದು ಇದೆ ಎಂದು ಹೇಳೋಕ್ಕಾಗಲ್ಲ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದಿದ್ದರೆ ಇದೆ ಎಂದು ಹೇಳೋಕ್ಕಾಗಲ್ಲ ಇದು ನೋಡಿ ಇದು ನಮಗೆ ಗೊತ್ತಿದ್ದನ್ನೇ ವಿವೇಕಕ್ಕೋಸ್ಕರ ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇದ್ವಿ ಇದು ಗೊತ್ತಿದೆ ಅಲ್ಲವೇನೆ ಗೊತ್ತಿದ್ದಲ್ಲಪ್ಪ ಶಬ್ದ ಗೊತ್ತು ಅದರ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗಬೇಕು ಇಷ್ಟೆಲ್ಲ ನಾನು ಬಿಡಿಸಿ ಹೇಳಿದ್ದರೆ ಒಂದು ಕಡೆ ನಾನು ಮೊದಲು ಮೊದಲು ಋಷಿಕೇಶ್ನಿಂದ ಹೈದರಾಬಾದ್ಗೆ ಬಂದೆ ಬಂದು ಉತ್ತರ ಕಾಶಿಯಿಂದ ಬಂದೆ ಬಂದು ಅಲ್ಲೆಲ್ಲೋ ಒಂದು ಮಂದಿರದಲ್ಲಿ ಹೇಳುತ್ತಿದ್ದೆ ಪ್ರವಚನ ಆ ಮಂದಿರದಲ್ಲೇ ಇರುತ್ತಿದ್ದೆ ಹೇಳುವಕ್ಕೆ ಹೋದರೆ ಅವರು ಹೇಳುತ್ತಿದ್ದರು ನಾವೆಲ್ಲ ಎಜುಕೇಟೆಡು ಇದೆಲ್ಲ ನಮಗೆ ಗೊತ್ತು ಅಷ್ಟು ನೀವು ರಿಪೀಟ್ ಮಾಡಬೇಕಾಗಿಲ್ಲ ಸುಮ್ಮನೆ ಹೇಳಿಬಿಟ್ಟು ಹೋಗಿ ಹಾಂ ಅಷ್ಟೆ ಒಂದು ಸಲ ಹೇಳಿ ಮುಂದಕ್ಕೆ ಹೋಗಿ ನಮಗೆಲ್ಲ ಗೊತ್ತದು ಅಂದರೆ ಶಬ್ದಾರ್ಥ ಗೊತ್ತು ಅದು ಅನುಭವದಲ್ಲಿ ನಿಲ್ಲಬೇಕೆಂದರೆ ಅನುಭವಕ್ಕೆ ಹತ್ತಬೇಕಂದರೆ ಈ ದೃಷ್ಟಿ ಸೂಕ್ಷ್ಮ ದೃಷ್ಟಿಯ ಅನುಭವ ದೃಷ್ಟಿಯ ನೋಡಬೇಕು ಅವ್ರಿಗೆ ಅರ್ಥವಾಗಲ್ಲ ಲೌಕಿಕರು ಲೌಕಿಕ ದೃಷ್ಟಿಯನ್ನು ನೋಡಿ ನಮ್ಗೆ ಅರ್ಥವಾಯ್ತಲ್ಲ ಇನ್ನೇನು ಹೇಳು ಎಂದು ಹೇಳ್ತಾರೆ ಮುಂದಕ್ಕೆ ಮುಂದುವರಿಯುವ ಹೇಳ್ತಾರೆ ಅನುಭವ ದೃಷ್ಟಿಯ ನೋಡುವವರಿಗೆ ನಾನು ಹೇಳಿದ ಮಾತು ಮಾತುಗೆ ರೆಪುಟೇಷನ್ ಅನಿಸಲ್ಲ ಏಕೆ ಅದರಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸ ಇರುತ್ತದೆ ಒಂದು ಸೂಕ್ಷ್ಮ ಅಂಶ ಇರುತ್ತದೆ ಆ ಇರವೇ ಇದೇ ಎಂದು ಹೇಳತಕ್ಕದ್ದಾಗುತ್ತದೆ ಇರಬಂದರೆ ಯಾವ ಇರವು ಒಂದು ದೇಶ ಪರಿಮಿತಿ ಇಲ್ಲದ ಕಾಲ ಪರಿಮಿತಿ ಇಲ್ಲದ ವಸ್ತು ಪರಿಮಿತಿ ಇಲ್ಲದ ಆಕಾರ ಗುಣಗಳ ಪರಿಮಿತಿ ಇಲ್ಲದ ಸ್ವಯಂಸಿದ್ಧ ಇರವು ಮಾತ್ರ ಇದೆ ಎಂದು ಹೇಳುವಕ್ಕೆ ತಕ್ಕದ್ದಾಗುತ್ತದೆ ಒಂದಾನೊಂದು ಗುಣದಲ್ಲಿದ್ದುಕೊಂಡು ಇನ್ನೊಂದು ಗುಣದಲ್ಲಿಲ್ಲ ಒಂದಾನೊಂದು ದೇಶದಲ್ಲಿದ್ದುಕೊಂಡು ಇನ್ನೊಂದು ದೇಶದಲ್ಲಿಲ್ಲ ಒಂದಾನೊಂದು ಕಾಲದಲ್ಲಿದ್ದುಕೊಂಡು ಇನ್ನೊಂದು ಕಾಲದಲ್ಲಿಲ್ಲ ಅಂಥದ್ದು ಇದೆ ಎಂದು ಹೇಳತಕ್ಕದ್ದಾಗಲ್ಲ ಅಂಥದ್ದು ತೋರುತ್ತದೆ ಎಂದು ಹೇಳತಕ್ಕದ್ದಾಗುತ್ತದೆ ಇದು ವೇದಾಂತಿಗಳ ಭಾಷೆ ವೇದಾಂತಿಗಳದ್ದು ತಮ್ಮದೇ ಆದ ವಿಶಿಷ್ಟ ಭಾಷೆ ಇರುತ್ತದೆ ನೋಡಿ ಇರುವುದು ಯಾವಾಗಲೂ ಇರುವುದು ನೀವು ಓದುವಾಗ ಪರಮಾತ್ಮ ಚಿಂತಾಮಣಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಬೇಜಾರು ಮಾಡಿಕೊಳ್ಳಬೇಡಿ ಪುಸ್ತಕ ಜನರೇನು ಕೇಳ್ತಾರೆ ನನಗೆ ಸ್ವಾಮೀಜಿ ನಾನು ವೇದಾಂತ ಏನು ಗೊತ್ತಿಲ್ಲ ನನಗೆ ಈಗ ಮೊದಲು ಮೊದಲು ಸ್ಕ್ರ್ಯಾಚ್ ಎ ಬಿ ಸಿ ಡಿನಿಂದ ಕಲಿಯಬೇಕು ನಿನ್ನೆ ಒಬ್ಬ ನನಗೆ ಮೆಸೇಜ್ ಮಾಡಿದೆ ಸ್ವಾಮೀಜಿ ಯಾವ ವೇದಾಂತ ಪುಸ್ತಕ ಓದಬೇಕು ನನಗೆ ಫಸ್ಟ್ ವೇದಾಂತ ಪುಸ್ತಕ ನನ್ನನ್ನು ಕೇಳಿದ್ದರೆ ವೇದಾಂತಕ್ಕೆ ಪುಸ್ತಕ ಓದುವುದರಿಂದ ಏನು ಪ್ರಯೋಜನವಿಲ್ಲ ಪುಸ್ತಕ ಓದುವಂದು ಯಾವ ವೇದಾಂತಿ ಹೇಳಲ್ಲ ಹಾಂ ಪುಸ್ತಕ ಬೇಕಂದರೆ ನಮ್ಮ ಕಾರ್ಯಾಲಯ ಕಮಿಟಿ ಜನರನ್ನು ಕೇಳಿ ಅವರಿಗೆ ಸೇಲ್ ಬೇಕು ಅದರಿಂದ ಅವರು ಪುಸ್ತಕವೆಲ್ಲ ರೆಕಮೆಂಡ್ ಮಾಡ್ತಾರೆ ಎಲ್ಲ ಸ್ವಾಮೀಜಿ ಇನ್ನೂರು ಪುಸ್ತಕಗಳು ಕೊಂಡ್ಕೊಂಡು ಎಂದು ಹೇಳಿಬಿಡ್ತಾರೆ ನೀವು ಓದ್ತಿರೋ ಅಲ್ಲವಾದ ನಿಮ್ಮ ನೀವೇನೇ ನೀವು ಅವ್ರಿಗೆ ಅವ್ರಿಗೆ ಬೇಕಾಗಿಲ್ಲ ಹಾಂ ನೀವು ನೀವು ಬಿಡಿ ಮಾತ್ರ ಇಷ್ಟ ಹಾಂ ಅಂಗಡಿಯವನಿಗೆ ಹೋದರೆ ನೀವು ಓದ್ತಿರೋ ಅಲ್ಲವ ಮುಖ್ಯ ಅಲ್ಲ ನೀವು ತಗೋದು ಮುಖ್ಯ ಅವ್ರಿಗೆ ಹಣ ಕೊಟ್ಟು ತಗೋ ಸಂತೋಷ ಪಟ್ಕೊಳ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾನೆ ಮತ್ತೆ ಬನ್ನಿ ಹೇಳಿ ಮತ್ತೆ ಏಕಪ್ಪ ಪುಸ್ತಕಗಳು ಕೊಟ್ಟಿದ್ದೀಯಲ್ಲ ಏನು ಮತ್ತೆ ಬನ್ನಿ ಮತ್ತೆ ತೊಗೊಂಡಿದ್ದಾನೆ ನೀವು ಓದ್ತಿರೋ ಅಲ್ಲವ ಅವ್ರಿಗೆ ಬೇಕಾಗಿರೋ ನೀವು ಪುಸ್ತಕ ತೊಗೊಂಡ್ರೆ ಸಾಕು ಹಾಗೇ ವೇದಾಂತವು ಪುಸ್ತಕಕ್ಕೆ ಪುಸ್ತಕ ನನಗೆ ನಾನು ನಾನು ಪುಸ್ತಕ ಹೇಳಬೇಕಂತೆ ಅವ್ರು ಓದ್ಕೊಳ್ತಾನಂತೆ ಈ ಕಾಲದ ಗುರುಗಳಂದರೆ ಅರ್ಥವೇನು ಗೊತ್ತಾ ಲೈಬ್ರೇರಿಯನಾಗಿ ಬಿಟ್ಟರು ಹಾಂ ಗುರುಗಳಿಂದ ವೇದ ಗುರು ಮುಖದಿಂದ ವೇದಾಂತ ಕೇಳುವುದಕ್ಕಲ್ಲ ಗುರುಗಳು ನಿಮಗೆ ದೇಶ ಕಾಲ ನಾಮ ರೂಪ ದೇಹೇಂದ್ರಿಯ ಮನಸ್ಸುಗಳು ನಾನು ಬುದ್ಧಿ ಇದೆಲ್ಲ ಬಿಡಿಸಿ ಸ್ವರೂಪದಲ್ಲಿ ನಿಲ್ಲಿಸುವುದಕ್ಕೆ ಗುರು ಬೇಕಾಗಿಲ್ಲ ಅಂತೆ ಪುಸ್ತಕ ಓದ್ಕೊಳ್ತೀವಲ್ಲ ನಾನು ಎಜುಕೇಟೆಡ್ ಆಂ ವಿದ್ಯೆ ಬರದೇ ಇರುವವನಿಗೆ ನಿಮ್ಮಂಥವರು ಬೇಕು ನಿಮ್ಮಂಥವರು ಏಕೆ ಗುರುಗಳು ನಮಗೆ ಬೇಕಾಗಿಲ್ಲ ನಾನು ಎಜುಕೇಟೆಡ್ ನಾನೇ ಓದ್ಕೊಳ್ತೀನಿ ಪುಸ್ತಕ ಹೇಳಿ ಸಾಕು ಗುರುಗಳು ಏಕಿದ್ದಾರೆ ಅಂದರೆ ಒಂದು ಅಂಗಡಿಗೆ ಹೋದರೆ ಪುಸ್ತಕದ ಅಂಗಡಿಗೆ ಹೋದರೆ ಅವನ್ನು ಕೇಳ್ತಾನೆ ಈ ಈ ಗೀತಾ ಪುಸ್ತಕ ಬೇಕಿದು ಸಿಗ್ತದಾ ಎಂದು ಹೇಳ್ತಾನೆ ರಾಮಾಯಣ ಬೇಕನಾ ಸಿಗ್ತದೆ ಎಂದು ಅವ್ರು ಹೇಳ್ಕೊಡ್ತಾರೆ ಯಾವುದು ಚ ಅದರಲ್ಲಿ ಎರಡು ಮೂರು ತೋರಿಸ್ತಾನೆ ಈ ಈ ಪ್ರಕಾಶನವರದು ಆ ಪ್ರಕಾಶನವರದು ಅವನೇ ಕೇಳ್ತಾನೆ ಯಾವುದು ಒಳ್ಳೆಯದು ಅಂದರೆ ಅವರು ಒಂದು ಹೇಳ್ತಾನೆ ಹಾಗೆ ವೇದಾಂತ ಗುರುಗಳಂದರೆ ಈ ಕಾಲದಲ್ಲಿ ಅಂಗಡಿಯಲ್ಲಿರುವ ಪುಸ್ತಕಗಳನ್ನು ಸೇಲ್ ಮಾಡುವವನು ಆಗಿಬಿಟ್ಟ ಅದರಿಂದ ಗುರುಗಳೇ ಯಾವ ಪುಸ್ತಕ ಓದಬೇಕು ಅಂತ ಹೇಳ್ತಾನೆ ಏನಪ್ಪ ಗುರುಗಳೆಂದು ಹೇಳುವುದಕ್ಕೆ ಏನು ಹೇಳಬೇಕು ಸೇಲ್ಸ್ ಮ್ಯಾನ್ ಯಾವ ಪುಸ್ತಕ ಓದಬೇಕು ಎಂದು ಹೇಳಬೇಕು ಗುರುಗಳೇಂದು ಹೇಳಬಾರ್ದು ನೀವು ಗುರುಗಳಿಂದ ಕಲಿಯುತ್ತಾ ಇದೆಯಾ ವೇದಾಂತ ಗುರುಮುಖದಿಂದ ವೇದಾಂತ ಕೇಳಿದ್ದರೆ ಆವಾಗ ಗುರುಗಳೆಂದು ಹೇಳಬೇಕು ನೀವು ಗುರುಮುಖದಿಂದ ವೇದಾಂತ ಕಲಿಯದೆ ಪುಸ್ತಕ ಬೇಕೆಂದು ಕೇಳುವುದಕ್ಕೆ ಗುರುಗಳೇಕಪ್ಪ ಅಂಗಡಿ ಮ್ಯಾನ್ ಸಾಕು ಅಂಗಡಿ ಮ್ಯಾನ್ಗೆ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ ಅಂಗಡಿ ಮ್ಯಾನ್ ಸೇಲ್ಸ್ ಮ್ಯಾನ್ ಅಂಗಡಿಯವನು ವ್ಯಾಪಾರಿ ವ್ಯಾಪಾರಿ ಸಾಕು ಗುರುಗಳ ಯಾವ ಪುಸ್ತಕ ಓದಬೇಕು ಅಂದರೆ ಲೈಬ್ರರಿಯನ್ ಸಾಕು ಗ್ರಂಥಪಾಲಕ ಹಾಂ ಗ್ರಂಥ ರಕ್ಷಕ ಗ್ರಂಥ ಪಾಲಕ ನೀವೇನು ಹೇಳ್ತಾರ ಗ್ರಂಥಾಲಯ ಅಧಿಕಾರಿ ಅಷ್ಟೇ ಯಾವ ಪುಸ್ತಕ ಅಂದರೆ ಆ ಈ ಪುಸ್ತಕ ಚೆನ್ನಾಗಿದೆ ಓದ್ಕೊಂಡು ಅಷ್ಟೇ ಗುರುಗಳ ಪ್ರಯೋಜನವೇನೆಂದರೆ ಟ್ರಾಫಿಕ್ ಪೊಲೀಸ್ ಹಾಗೆ ಆಗಿಬಿಟ್ಟಿತ್ತು ಅಲ್ಲವೇ ಈ ರೋಡ್ ಹೋಗು ಇಲ್ಲಿ ಹೋಗು ಇಲ್ಲಿ ಹೋಗು ಹೇಳ್ತಾನೆ ಅವನೇ ಹೋಗ್ತಾನೆ ಅವನೇ ನೋಡಿಕೊಂಡು ಬರ್ತಾನೆ ಪುಸ್ತಕ ಅವರೇ ಓದ್ಕೊಳ್ತಾನೆ ಗುರುಗಳೇಕೆ ಏಕೆ ಅನಾವಶ್ಯಕ ಹಾಂ ಬರೀ ಉಪನಿಷತ್ತು ಹೇಳಿತಲ್ಲ ಗುರುಮುಖದಿಂದಲೇ ಕೇಳಬೇಕು ಅಂತ ಆ ಕಾಲದಲ್ಲಿ ಎಲ್ಲರೂ ಓ ಓದು ಬರಹ ಬರುತ್ತಿರಲಿಲ್ಲ ಪುಸ್ತಕ ಓದ್ಕೊಳ್ಳೋಕ್ಕಾಗುತ್ತಿರಲಿಲ್ಲ ಅದರಿಂದ ಗುರುಗಳು ಬೇಕಾಯಿತು ಈ ಕಾಲದಲ್ಲಿ ಏಕಪ್ಪ ನಾವೆಲ್ಲರೂ ಎಜುಕೇಟೆಡು ಪುಸ್ತಕ ಹೇಳು ನಾವೇ ಓದ್ಕೊಳ್ತೀವಿ ನಾವೇ ಕನ್ಫ್ಯೂಸ್ ಆಗ್ತೀವಿ ಗುರುಗಳು ಏಕೆ ನಮಗೆ ಗುರುಗಳಿದ್ದರೆ ನಮಗೆ ಯಾವಾಗ ಕ್ಲಾರಿಟಿ ಅಂದು ಭಯ ಪಾಪ ಅವರಿಗೆ ಅದರಿಂದ ಗುರುಮುಖದಿಂದ ಯಾರೂ ಕೇಳಲ್ಲ ನನಗೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾರೆ ಟೆಲಿಫೋನ್ ಮಾಡ್ತಾರೆ ಗುರುಗಳೇ ಯಾವ ಪುಸ್ತಕ ಓದಬೇಕು ಯಾವ ಪುಸ್ತಕ ಓದಬೇಕು ಅಬ್ಬಾ ಎಷ್ಟು ವಿಚಿತ್ರ ಜನರು ಯಾರೋ ಒಬ್ಬರು ಕೇಳ್ತಾರೆ ನಮಗೇನು ಗೊತ್ತಿಲ್ಲ ನೀವೇ ಮಾರ್ಗದರ್ಶನ ಮಾಡಿ ಅಂಥವರಿಗೆ ಮಾತ್ರ ಹೇಳ್ತೀನಿ ಪುಸ್ತಕದಿಂದ ನಿಮಗೇನು ಪ್ರಯೋಜನವಿಲ್ಲ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಅಲ್ಲಿ ಯಾರಾದರೂ ಹತ್ತಿರ ಗುರುಗಳಿದ್ದರೆ ಹುಡುಕೋ ಚೆನ್ನಾಗಿ ವೇದಾಂತ ಗೊತ್ತಿರುವವರು ವಿರಕ್ತರು ಅನುಭವನಿಷ್ಠರು ಅಥವಾ ನಿರಂತರ ಅಟ್ಲೀಸ್ಟ್ ಆತ್ಮಚಿಂತನ ಮನನದಲ್ಲೇ ಇರುತ್ತಾರೆ ನಾಮರೂಪಗಳು ಬಿಟ್ಟು ಅಭಿಮಾನ ಅಹಂಕಾರಗಳು ಬಿಟ್ಟು ನಿರಂತರ ತತ್ವಚಿಂತನದಲ್ಲೇ ಯಾರು ಇರುತ್ತಾರೋ ಅಂಥ ಗುರುಗಳು ಸಿಕ್ಕಿದ್ದರೆ ಅವನು ಗೃಹಸ್ಥನೋ ಸನ್ಯಾಸೋ ಬ್ರಹ್ಮಚಾರೋ ಯಾರೋ ಆಗಲಿ ಹೆಂಗಸರೋ ಗಂಡಸರೋ ಯಾರೇ ಆಗಲಿ ಅಂಥ ತತ್ವಚಿಂತಕರಾಗಿರುವವರಿದ್ದರೆ ಅವರ ಕಡೆ ಹೋಗಿ ಕೇಳು ಪುಸ್ತಕದಿಂದ ಏನು ಬರಲ್ಲ ನಿಮಗೆ ನಾನು ಹೇಳ್ತೀನಿ ಆದರೆ ಎಷ್ಟೋ ಜನರು ನೂರಿನಲ್ಲಿ ತೊಂಬತ್ತು ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಪುಸ್ತಕನೇ ಕೇಳ್ತಾರೆ ಯಾವ ಪುಸ್ತಕದ ಬೇಕು ಹಾಂ ಅದಕ್ಕೆ ಅನುವಾದ ಸಿಗ್ತದೆ ಓಕೆ ಮತ್ತೇನು ಹೇಳ್ತಾರೆ ಅದಕ್ಕೆ ಅನುವಾದ ಸಿಗ್ತದೆ ಯಾವ ಭಾಷೆಯಲ್ಲಿ ಸಿಗ್ತದೆ ಅವರು ಹೇಳ್ತಾರೆ ಇದು ನನಗೆ ಕಠಿಣವಾಗಿದೆ ಅರ್ಥವಾಗ್ತಾ ಇಲ್ಲ ಮತ್ತು ಇನ್ನೊಂದು ಪುಸ್ತಕ ಹೇಳು ಅಂದರೆ ಗುರುಗಳ ಪ್ರಯೋಜನವೇನು ಲೈಬ್ರೇರಿಯನ್ ಅಥವಾ ಅಂಗಡಿ ಸೇಲ್ಸ್ ಮ್ಯಾನ್ ಅಷ್ಟೇ ಕಲಿಯುಗದ ಮಹಿಮಾ ಹೀಗೆ ಇರುತ್ತದೆ ಜನರಿಗೆ ಗುರುಗಳು ಬೇಡ ಅಂತೆ ಯಾರು ಬೇಕು ಅಂದರೆ ಮ್ಯಾನ್ ಬೇಕು ಇದೆಲ್ಲ ಅಂಗಡಿ ಯುಗ ಕಲಿಯುಗ ಎಲ್ಲ ಅಂಗಡಿಯುಗವೇ ಇದರಲ್ಲಿ ಎಲ್ಲ ಅಂಗಡಿ ಅಂಗಡಿ ಮಾಡ್ತಾರೆ ಏನು ಊಟ ಅಂಗಡಿ ಊಟ ಅಂಗಡಿಯಲ್ಲೇ ಮಾರುತ್ತಾರೆ ವೇದಾಂತವೂ ಅಂಗಡಿಯಲ್ಲೇ ಮಾರುತ್ತಾರೆ ಮಕ್ಕಳನ್ನು ಅಂಗಡಿಯಲ್ಲೇ ಮಾರ್ತಾರೆ ಪತಿ ಪತ್ನಿಗಳನ್ನು ಕೊಂಡುಕೊಂಡೇ ತರ್ತಾರೆ ಹಣ ಕೊಟ್ಟು ತರ್ತಾರೆ ಇದೆಲ್ಲ ಅಂಗಡಿಗಳೇ ಕಲಿಯುಗವೆಲ್ಲ ಅಂಗಡೆ ಗುರುಗಳನ್ನು ಅಂಗಡಿಯಲ್ಲೇ ಗುರುಗಳು ಬೇಕಾಗಿಲ್ಲವಲ್ಲ ಗುರುಗಳಂದರೆ ಸೇಲ್ಸ್ ಮ್ಯಾನೇ ಬೇಕು ಅಷ್ಟೇ ಎಲ್ಲವೂ ಅಂಗಡೆ ಇದೆಲ್ಲ ಅಂಗಡಿ ಯುಗ ಕಲಿಯುಗ ಅಂದರೆ ಯುಗ ಹಾಗಿದ್ದು ಬಿಟ್ಟಿದೆ ಆಯ್ತು ನೋಡಿ ಸೊ ಅದರಿಂದ ಇರುವುದು ಅಂದರೆ ಯಾವಾಗಲೂ ಇರುವುದು ಯಾವಾಗಲೂ ಇರುವುದೇ ಇರುವುದೆಂದು ಹೇಳತಕ್ಕದ್ದಾಗುತ್ತದೆ ಅದರಿಂದ ನೋಡಿ ಸ್ವಾಮೀಜಿ ವಾಕ್ಯ ನಿಮಗೆ ಅರ್ಥವಾಗ್ತದೆ ಸ್ವಾಮೀಜಿ ಇಷ್ಟೇ ಹೇಳ್ತಾರೆ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ಹಾಂ ಗೊತ್ತಾಯಿತು ಅಂತ ಹೇಳ್ತಾರೆ ಏ ಇದು ಸಾಮಾನ್ಯ ವಚನವಲ್ಲ ಇದರಲ್ಲಿ ಎಷ್ಟು ಆಳವಾದ ಥಿಂಕಿಂಗ್ ಇದೆ ನೋಡಿ ಈ ಒಂದು ಮಾತುಕೆ ಎಷ್ಟು 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 ನಿಗೂಢವಾದ ತತ್ವ ಇದೆ ಅದಕ್ಕೋಸ್ಕರ ನಾನು ಇದು ಬಿಡಿಸಿ ಹೇಳ್ತಾ ಇದ್ದೇನೆ ನೀವು ಪುಸ್ತಕ ಓದ್ಕೊಂಡ್ರೆ ಏನಾಗ್ತದೆ ಆ ಮೇಲಿನ ವಾಕ್ಯ ಓದ್ಕೊಳ್ತಾರೆ ಆಯ್ತು ಅಷ್ಟೇ ಮತ್ತೆ ಹೇಳುವರು ಯಾರು ಅವ್ರು ಬೇಕಾಗಿಲ್ಲ ಗುರುಗಳು ಪುಸ್ತಕ ನಾನೇ ಓದ್ಕೊಳ್ತೀನಲ್ಲ ಗುರುಗಳು ಏಕೆ ಅನಾವಶ್ಯಕ ಟೈಮ್ ವೇಸ್ಟ್ ಅಲ್ಲವೇ ಒಬ್ಬರು ಗುರುಗಳು ಬಂದರು ಗುರುಗಳು ಮನೆಗೆ ಬಂದಾಗ ಈ ಶಿಷ್ಯ ಏನು ಮಾಡ್ತಾ ಇದ್ದಾನೆ ಅಂದರೆ ಮಡಿ ಉಟ್ಕೊಂಡು ಏನು ಪೂಜೆ ಮಾಡುವಕ್ಕೆ ಹೊರಟಿದ್ದಾನೆ ಅಷ್ಟರಲ್ಲೇ ಗುರುಗಳು ಬಂದರು ಬಂದಾಗ ಏನೋ ಅವ್ರಿಗೇನೋ ಪುಸ್ತಕ ಬೇಕೆಂದು ಹೇಳಿದ್ದರು ಅವರೇನೋ ಮಾತಾಡಿಸಿ ಇದುಗೋ ನೀವು ಪುಸ್ತಕ ಬೇಕೆಂದು ಹೇಳಿದ್ದೀಯಲ್ಲ ಇದು ತಂದೆ ಎಂದಲ್ಲಿ ಇಟ್ಟರು ಇಟ್ಟರೆ ಅವರಿಗೆ ಕೈಗೆ ಕೊಡಬೇಕು ಹೋದರೆ ಅವರೇನು ಹೇಳ್ತಾವ ನಾನು ಮಡಿಯಲ್ಲಿದ್ದೀನಿ ಹಾಗೋ ಅಲ್ಲಿಡುವೆಂದು ಇವರು ಗುರುಗಳು ಮೈಲೆ ಅಂತ ಇವನಿಗೆ ಈ ಶಿಷ್ಯನು ಮಡಿಯಲ್ಲಿದ್ದಾನಂತೆ ಅದರಿಂದ ಗುರುಗಳನ್ನೆಲ್ಲ ಹೇಳ್ತಾನೆ ಅಲ್ಲಿಟ್ಟು ಹೋಗುವಂತ ಹೇಳ್ತಾನೆ ಅಂದರೆ ಈ ಕಾಲದಲ್ಲಿ ಗುರುಗಳಂದರೆ ಏನು ಅಂಗಡಿ ಅಂಗಡಿ ವಸ್ತು ಆಗಿಬಿಟ್ಟ ತಾನೇ ಓದ್ಕೊಳ್ತಾನಂತೆ ಗುರುಗಳು ಮೈಲಿಗೆ ಇರುತ್ತಾನಂತೆ ಇವರು ಮಡಿಯಲ್ಲಿರುತ್ತಾನಂತೆ ಇವರಿಗೆ ಗುರುಗಳು ಏಕಪ್ಪ ನೀವೇ ಮಡಿಯಲ್ಲಿದ್ದರೆ ಶಿಷ್ಯ ಶಿಷ್ಯನೇ ಮಡಿಯಲ್ಲಿರುತ್ತಾನೆ ಗುರುಗಳು ಮೈಲಿಗೆ ಆದರೆ ಈಗ ಇನ್ನು ಮೇಲೆ ಏನು ಹೇಳ್ತಾನೆ ಪರಮಾತ್ಮ ಮೈಲಿಗೆಯಲ್ಲಿದ್ದಾನೆ ಜೀವನೇ ಮಡಿಯಲ್ಲಿದ್ದಾನೆ ಎಂದು ಹೇಳ್ತಾನೆ ಈಗ ಇದು ಕಲಿಯುಗದ ವೇದಾಂತ ಹೀಗೆ ಇರುತ್ತದೆ ಜೀವ ಮಡಿಯಲ್ಲಿರುತ್ತಾನೆ ಪರಮಾತ್ಮ ಮೈಲಿಗೆಯಲ್ಲಿರುತ್ತಾನೆ ದುರಹಂಕಾರ ಹೆಚ್ಚಾಗಿ ಕಲಿಯುಗದ ಮಹಿದ ವಿಜೃಂಭಿಸಿ ವಿಜೃಂಭಿಸಿ ಭಯಂಕರ ರಾಕ್ಷಸರಾಗುತ್ತಾ ಇದ್ದಾರೆ ಭಾರತೀಯರು ಅದಕ್ಕೋಸ್ಕರ ಇದೆಲ್ಲ ವೇಷ ಕಂಡು ಬರ್ತಾ ಇದೆ ಈ ರಾಕ್ಷಸತ್ವ ವೇದಾಂತ ಓದುವುದರಲ್ಲಿಯೂ ಅದೇ ರಾಕ್ಷಸತ್ವ ಪುಸ್ತಕಗಳೇ ಕಂಡುಬರುತ್ತದೆ ಹೊರತು ಗುರುಮುಖದಿಂದ ಕೇಳಬೇಕೆಂಬ ಮಾತೇ ಕಂಡು ಬರಲ್ಲ ಇದೆಲ್ಲ ಒಂದು ದುರಹಂಕಾರ ಯಾರು ಪುಸ್ತಕ ಓದಿಕೊಂಡು ಗುರುಗಳಾಗಿಬಿಡ್ತಾರೆ ಇನ್ನೊಬ್ಬರಿಗೆ ಹೇಳ್ತಾರೆ ತನಗೆ ಮಾತ್ರ ಗುರು ಬೇಡ ತಾನು ಮಾತ್ರ ಗುರು ಆಗಿಬಿಡ್ತಾನೆ ಈಗ ಇದು ಈ ಕಲಿಕಾಲದ ರಾಕ್ಷಸತ್ವ ಇದು ಇದು ವೇದಾಂತ ಅಲ್ಲ ಇದೊಂದು ರಾಕ್ಷಸತ್ವದ ಆಯಿತಾ ಹಾಗೇ ಇರುತ್ತಾರೆ ಅದಕ್ಕೋಸ್ಕರ ಇದೆಲ್ಲ ಯಾರಿಗೂ ಅಲ್ಲ ಅನ್ಯಾಯ ತಮಗೆ ತಾವೇ ಅನ್ಯಾಯ ಮಾಡ್ಕೊಳ್ತಾ ಇದ್ದಾರೆ ಈ ವೇದಾಂತ ಕೇಳಿ ಕೇಳಿ ಯಾರನ್ನು ಉದ್ಧರಿಸ್ತಾರೆ ಯಾರಿಗೂ ಉಪಯೋಗವಿಲ್ಲ ಈ ವೇದಾಂತ ಓದಿಕೊಂಡರೆ ಏನು ಅರ್ಥವಾಗಲ್ಲ ಕನ್ಫ್ಯೂಷನ್ ಹಾಗೇ ಇರುತ್ತದೆ ಒಂದಕ್ಕೆ ಒಂದು ಉಲ್ಟಾ ಮಾತಾಡ್ತಾರೆ ತಪ್ಪು ತಪ್ಪು ಹೇಳ್ತಾರೆ ಹೇಳಿಕೊಳ್ಳಲಿ ಅದರಿಂದ ಅವ್ರಿಗೇನು ಉಪಯೋಗವೇನಿಲ್ಲ ಅಲ್ಲೇ ಇರುತ್ತಾನೆ ಅಷ್ಟೇ ಅದರಿಂದ ಏನು ಮಾಡಬೇಕೆಂದರೆ ಅವರ ಮೂರ್ಖತನಕ್ಕೆ ಅವರೇ ಹೊಣೆ ನಾವೇಕೆ ಅವರು ನಿಜವಾಗಿ ವಿನಯಶೀಲನಾಗಿ ಶ್ರದ್ಧಾಭಕ್ತಿವಂತನಾಗಿ ಬಂದರೆ ಹೇಳ್ತೀವಿ ಹೇಳದಿದ್ದರೆ ಮತ್ತೆ ಅವ್ರಿಗೆ ಅರ್ಥವಾಗದಿದ್ದರೆ ಒಂದು ಪ್ರಶ್ನೆ ಹಾಕ್ತಾರೆ ಗುರುಗಳೇ ಹೀಗಿದೆ ಇದಕ್ಕೆ ಅರ್ಥವೇನು ಎಂದು ಹೇಳ್ತಾರೆ ನೋಡು ನೀವೇ ಪುಸ್ತಕ ಓದ್ಕೊಂಡು ಎಂದು ಹೇಳಿದಾಗ ನಾನು ಲೈಬ್ರರಿಯನ್ ಆದಾಗ ಲೈಬ್ರರಿಯನ್ ಪುಸ್ತಕ ಒಳಗಿನ ಅರ್ಥ ಹೇಗೆ ಹೇಳ್ತಾರಪ್ಪ ನೀವೇ ದೊಡ್ಡ ಗುರುಗಳಾಗಿದ್ದೀವಿ ನೀವೇ ಓದ್ಕೊ ನೀವೇ ಅರ್ಥ ಮಾಡ್ಕೊ ನಾವು ಏಕೆ ಏಕೆ ಹೇಳೋದು ಈಗ ಇಂಥ ಮೂರ್ಖರಿಗೆ ಅದಕ್ಕೋಸ್ಕರನೇ ಕಲಿಯುಗ ಏಕೆ ಬಂದಿದೆ ಗೊತ್ತಾ ಈ ಮೂರ್ಖರಿಗೋಸ್ಕರನೇ ಸ್ಪೆಷಲ್ಲಿ ಬಂದಿದೆ ಕಲಿಯುಗ ಬುದ್ಧಿವಂತರಿದ್ದರೆ ಕಲಿಯುಗ ಬರುವುದೇ ಅಲ್ಲ ಶ್ರದ್ಧಾವಂತರು ಸಂಸ್ಕಾರವಂತರು ಶಾಸ್ತ್ರೋಕ್ತವಾದ ಸಾಧನೆಗಳನ್ನು ಮಾಡುತ್ತಾ ವಿನಯಶೀಲರು ಶ್ರದ್ಧಾವಂತರು ಕರ್ಮಯೋಗಿಗಳು ಭಗವದ್ ಭಕ್ತರು ಅಂಥವರಿಗೆ ಕಲಿಯುಗ ಬರಲ್ಲ ಇವರಿಗೋಸ್ಕರನೇ ಕಲಿಯುಗ ಬಂತು ಸ್ಪೆಷಲ್ಲೇ ಓಕೆ ಅದರಿಂದ ನೋಡಿ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ಇಷ್ಟೇ ಸ್ವಾಮೀಜಿ ಬಿಟ್ಟರು ಏನಾದರೂ ಅರ್ಥವಾಯಿತಾ ನಾವೇ ಓದ್ಕೊಳ್ತೀವಿ ಈ ಈ ವಾಕ್ಯ ನೀನೇ ಓದ್ಕೋ ಎಷ್ಟರ್ಥವಾಯಿತೋ ಹೇಳ್ತಿ ಎಷ್ಟು ಅರ್ಥವಾಯಿತೋ ನೋಡೋಣ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ನೋಡಿ ಅಂದರೆ ಇರುವುದು ಯಾವಾಗಲೂ ಇರುವುದು ಒಂದು ಅರ್ಥವೇನು ಕಾಲ ಸಂಬಂಧವಿಲ್ಲದೆ ಇರುವುದು ಕಾಲಾತೀತವಾಗಿ ಕಾಲದಲ್ಲಿ ಈಗ ಆಗ ಇಷ್ಟೊತ್ತು ಅಷ್ಟೊತ್ತು ಎಂಬ ಸಂಬಂಧವಿಲ್ಲದೆ ಈಗ ಆಗ ಈಗ ಇದೆ ಆಗ ಇದೆ ಇಷ್ಟೊತ್ತಿದೆ ಇಷ್ಟೊತ್ತಿದೆ ಎಂಬುದು ಕಾಲ ಸಂಬಂಧದಿಂದ ಅದರ ಇರುವನ್ನು ಅಳತೆ ಮಾಡ್ತಾ ಇಲ್ಲ ಕಾಲ ಮೂಲಕ ಕಾಲದ ಅಳತೆಯಿಂದ ಮಾಡ್ತಾ ಇಲ್ಲ ಕಾಲವನ್ನೇ ಬಿಟ್ಟಿದ್ದೇವೆ ಅಂದರೆ ಕಾಲವನ್ನೇ ಬಿಡುವುದಂದರೆ ಭೂತ ಭವಿಷ್ಯದ ವರ್ತಮಾನ ಮೂರನ್ನು ಬಿಟ್ಟು ಎಂದಿಗೂ ಇರುವುದು ಇರವೇ ಇರುವುದು ಅಷ್ಟೇ ಎಂದಿಗೂ ಅಂದರೆ ಅರ್ಥವೇನು ಈಗ ಕಾಲ ನೋಡಲ್ಲ ಈ ಮರಿ ಹೇಗೆ ನೋಡುವುದಂದರೆ ಇರುವನ್ನು ಇರುವ ಇರುವಿನ ಅಳತದಿಂದಲೇ ನೋಡ್ತೀವಿ ಯಾವಾಗ ಎಷ್ಟು ಅಂದರೆ ಅದು ಕಾಲ ಆಯಿತು ಎಲ್ಲಿ ಅಂದರೆ ದೇಶ ಆಯಿತು ಹೇಗೆ ಅಂದರೆ ಒಂದು ವಸ್ತುವಾಯಿತು ಏನಾಗಿದೆ ಅಂದರೆ ವಸ್ತುವಾಯಿತು ಮರಿ ಈ ಮೂರು ಅಳತೆಗಳು ಬಿಟ್ಟು ದೇಶದ ಅಳತೆ ಕಾಲದ ಅಳತೆ ಗುಣಗಳ ಅಳತೆ ಬಿಟ್ಟು ಇರವನ್ನೇ ಅಳತೆಯಾಗಿಟ್ಟುಕೊಂಡು ಇರವನ್ನು ನೋಡು ಇರವಂದರೆ ಹೇಗೆ ನೋಡ್ತೀರಿ ಅದು ಇದ್ದೋ ಇಲ್ಲವೋ ಎಂದು ನೋಡಷ್ಟೇ ಹಾ ಇರವನ್ನು ಇರವಿನ ಅಳತೆಯಿಂದಲೇ ನೋಡಬೇಕು ಅಂದರೆ ಇದಾ ಇಲ್ಲವೋ ಇದ್ದರೆ ಇದೆ ಎಂದರ್ಥ ಇಲ್ಲ ಅಂದರೆ ಇಲ್ಲ ಎಂದರ್ಥ ಅಷ್ಟೇ ಇರವನ್ನೇ ಇಟ್ಟುಕೊಂಡು ನೋಡು ಯಾವುದು ಇರುತ್ತದೆ ಇರುವನ್ನು ಬಿಡಲ್ಲವೋ ಇದು ನೋಡಿ ಯಾವುದು ಇರುತ್ತದೆ ಇರುವುದಾಗಿ ಇರುತ್ತದೆ ಇರುವುದೆನ್ನುವುದು ಎಂದಿಗೂ ಬಿಡಲ್ಲ ಯಾವಾಗಲೂ ಬಿಡಲ್ಲ ಅದು ಇರುವುದು ಯಾವುದು ಇದ್ದಂತೆ ತೋರಿ ನಂತರ ಇಲ್ಲದಾಗಿ ಬಿಡುತ್ತದೋ ಇರುವುದೆಂಬುದನ್ನೇ ಬಿಟ್ಟು ಬಿಟ್ಟಿತು ತಾನು ಇದ್ದು ಇದ್ದುಕೊಂಡು ಸ್ವಲ್ಪ ಹೊತ್ತು ನಂತರ ನಾನು ಇದ್ದೇನೆ ಎಂಬುವ ಅನುಭವವನ್ನೇ ಬಿಟ್ಟುಕೊಂಡಿತು ತಾನು ಇರು ಇರುವುದೆಂಬ ಅನುಭವವನ್ನೇ ಬಿಟ್ಟುಕೊಂಡಿದ್ದನ್ನು ಇದೆ ಎಂದು ಹೇಳಕ್ಕಾಗುತ್ತದೆ ಇದೆ ಎಂದು ಹೇಳತಕ್ಕದ್ದಾಗುತ್ತದೆ ಯಾವುದು ಇದೆ ಎಂಬ ಅನುಭವವನ್ನು ಬಿಡಲ್ಲವೋ ಅದನ್ನು ನೋಡಿದ್ದರೆ ಎಂದಿಗೂ ಇದೆ 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 ಎಂದಿಗೂ ನೋಡಿದ್ದರೂ ಇದೇ ಇದೆ ಎಂಬ ಅನುಭವಕ್ಕೆ ಬರುತ್ತದೆ ಇದೇ ಇದೆ ಎಂಬ ಅನುಭವವನ್ನೇ ಜಾರಲ್ಲ ಆ ಅನುಭವವನ್ನು ಬಿಟ್ಟು ಬಿಟ್ಟುಕೊಡಲ್ಲ ಇದೆ ಎಂಬ ಅನುಭವ ಇರುವುದೆಂಬ ಅನುಭವವನ್ನು ಬಿಡದೆ ಬಿಟ್ಟುಕೊಳ್ಳದೆ ಎಂದಿಗೂ ಇರುತ್ತದೆ ಅದನ್ನು ಇದೆ ಎಂದು ಹೇಳ್ತೀವಿ ಯಾವುದು ಸ್ವಲ್ಪ ಹೊತ್ತು ಇದೆ ಎಂದೆನಿಸಿ ನಂತರ ನೋಡಿದರೆ ಇಲ್ಲ ಎಂದು ಅನಿಸಿತು ಯಾವ ವಸ್ತುವಿನ ಕುರಿತು ಇಲ್ಲ ಎಂಬ ಅನುಭವ ಉಂಟಾಗುತ್ತದೋ ಅಂಥ ವಸ್ತು ಇದೆ ಎಂದು ಹೇಳುವುದಕ್ಕಾಗಲ್ಲ ಏಕೆ ಹೋಯ್ತಲ್ಲ ಇದೆ ಎಂಬುದು ಸ್ವಲ್ಪ ಹೊತ್ತು ಇಟ್ಟುಕೊಂಡಿತು ಸ್ವಲ್ಪ ಹೊತ್ತು ಜಾರಿ ಬಿದ್ದು ಇದೆ ಎಂಬುದೇ ಬಿದ್ದು ಹೋಯಿತು ಈಗ ಇದೆ ಎಂಬುದು ಹೇಳೋಕ್ಕಾಗಲ್ಲ ಅಂದರೆ ಏನು ಇದೆ ಎಂಬುದು ಕಲ್ಕೊಂಡು ಬಿಟ್ಟಿತು ಯಾವುದು ಇದ್ದಂತೆ ತೋರಿ ನಂತರ ಇದೆ ಎಂಬುವ ಅನುಭವವನ್ನು ಕಲ್ಕೊಂಡು ಬಿಡ್ತದೋ ಅದು ಇದೆ ಎಂದು ಹೇಳೋಕ್ಕಾಗಲ್ಲ ಯಾವುದು ಇದೆ ಎಂಬ ಅನುಭವದಲ್ಲಿದ್ದು ಇದೆ ಎಂಬ ಅನುಭವಕ್ಕೆ ತೋರಿದ್ದು ಎಂದಿಗೂ ನೋಡಿದ್ದರೂ ಇದೇ ಇದೇ ಇದೆ ಎಂಬ ಅನುಭವದಲ್ಲೇ ಇರುತ್ತದೆ ಇದೇ ಎಂಬ ಅನುಭವ ಬಿಟ್ಟು ಇರಲ್ಲ ಆ ಆ ಅನುಭವದಿಂದ ಜಾರಿ ಹೋಗಲ್ಲ ನೋಡಿ ಹೀಗೆ ವಿಚಾರ ಮಾಡಬೇಕು ಈ ವಿಚಾರ ನಿಮಗೆ ಪುಸ್ತಕದಿಂದ ಬರುತ್ತದೆ ಈ ತರಹ ಸೂಕ್ಷ್ಮ ವಿಚಾರ ಸೂಕ್ಷ್ಮ ಮರಣ ಎಂಬುದು ಪುಸ್ತಕದಿಂದ ಬರುತ್ತದೆ ಮರೆ ಜನರಿಗೆ ಪುಸ್ತಕ ಮೇಲೆ ಮೋಹ ಏಕೆ ಗುರುಗಳ ವಿಚ್ ಗುರುಗಳ ಬೋಧವನ್ನು ಪಕ್ಕಕ್ಕಿಟ್ಟು ಕೆಲವರಿದ್ದಾರೆ ಎಷ್ಟು ಪುಸ್ತಕ ಓದಿದ್ದರೂ ಅದರಿಂದ ಆಗಲ್ಲ ಎಂದು ಗುರುಗಳನ್ನು ಹುಡುಕುತ್ತಾ ಹುಡುಕುತ್ತಾ ಎಷ್ಟೋ ದೇಶ ವಿದೇಶಗಳು ಪ್ರಪಂಚವೆಲ್ಲ ತಿರುಗಿ 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 ಅಂಥವರಿಗೆ ಪಾಪ ನೋಡು ಅವರನ್ನು ನೋಡಿದ್ದರೆ ಭಗವಂತನ ಹೃದಯವೇ ಕರಿಗೆ ಹೋಗಬೇಕಬ್ಬಾ ಎಷ್ಟು ಸಜ್ಜನ ಎಷ್ಟು ಧರ್ಮಾತ್ಮ ತತ್ವ ಬೇಕೆನ್ನುವುದು ಪ್ರಪಂಚವೆಲ್ಲ ತಿರುಗಿ ಉದ್ಯೋಗಗಳನ್ನು ಬಿಟ್ಟು ಹಣಗಳನ್ನು ಬಿಟ್ಟು ಆಸ್ತಿಗಳನ್ನು ಬಿಟ್ಟು ಪ್ರಪಂಚವೆಲ್ಲ ತಿರುಗಿ ಎಲ್ಲೆಲ್ಲಿಗೋ ಹೋಗ್ತಾಯಿತ್ತು ಅಂಥವರಿಗೆ ಸರಿಯಾದ ಗುರುಗಳನ್ನು ಭಗವಂತನೇ ಮಾಡಿಕೊಡ್ತಾನೆ ಏಕೆ ಅವರಿಗೆ ನಿಜವಾದ ತತ್ವಾನ್ವೇಷಣೆ ಬೇಕು ನಿಜವಾದ ತತ್ವಾನುಭವ ಬೇಕು ಯಾರಿಗೆ ಅನುಭವ ಬೇಡ ಬುದ್ಧಿಯಿಂದ ತಿಳ್ಕೊಳ್ಳುವುದು ಬೇಕೋ ಅಂಥವರು ಪುಸ್ತಕ ಓದ್ತಾರೆ ನೋಡಿ ಬುದ್ಧಿಕಿ ಬುದ್ಧಿಗೆ ಜ್ಞಾನ ಬೇಕೆಂದು ಹೇಳ್ತಾರೋ ಅವರು ಪುಸ್ತಕಗಳನ್ನು ಓದ್ತಾರೆ ಯಾರು ಅನುಭವ ಬೇಕೆಂದು ಹೇಳ್ತಾರೋ ಪುಸ್ತಕಗಳು ಓದಲ್ಲ ಅವರು ಆ ಅನುಭವಜ್ಞರಾದ ಗುರುಗಳನ್ನು ಹುಡುಕೊಂಡು ಗುರು ಮುಖದಿಂದ ಕೇಳಿ ಅದು ಮತ್ತೆ ಬುದ್ಧಿಗೋಸ್ಕರ ಅಲ್ಲ ಅದು ನನ್ನ ಅನುಭವದಲ್ಲಿ ನಿಲ್ಲಬೇಕು ಗುರುಗಳು ಏನು ಹೇಳಬೇಕು ನನ್ನ ಅನುಭವದಲ್ಲಿ ನಿಲ್ಲುವ ಹಾಗೆ ಹೇಳಬೇಕು ನಾನು ಹಾಗೆ ನೋಡಬೇಕು ಆ ದೃಷ್ಟಿಯಿಂದ ಬರುವವರೇ ಗುರುಗಳ ಹತ್ತಿರ ಹೋಗ್ತಾರೆ ಪುಸ್ತಕ ಪುಸ್ತಕ ಬೇಕೆನ್ನುವರು ಪಂಡಿತರಾಗ್ತಾರೆ ಸಮಾಜದಲ್ಲಿ ದೊಡ್ಡ ವೇದಾಂತಿಗಳಾಗ್ತೀರಿ ನಿಮಗೆ ಸಾವಿರಾರು ಶಿಷ್ಯರು ಇರುತ್ತಾರೆ ನಿಮಗೆ ಮಾತ್ರ ಏನೂ ಅರ್ಥವಾಗಲ್ಲ ಆದರೂ ದೊಡ್ಡ ಗುರುಗಳಾಗಿಬಿಡ್ತಾರೆ ನೀವು ಗುರುಗಳಾಗಬೇಕಾದರೆ ಪಂಡಿತರಾಗಬೇಕಾದರೆ ಮಹನೀಯರಾಗಬೇಕಾದರೆ ಪ್ರಶಸ್ತಿ ಬೇಕಂದರೆ ಪುಸ್ತಕ ಓದ್ಕೊಳ್ಳಿ ಹಾಂ ಚೆನ್ನಾಗಿರುತ್ತೆ ಆದರೆ ನಿಮಗೆ ಅನುಭವಾನುಸಾರಿ ಮನನ ಚಿಂತನ ಮಾಡಿ ಅನುಭವದಲ್ಲೇ ನಿಲ್ಲಬೇಕೆಂದರೆ ಗುರುಮುಖದಿಂದಲೇ ಕೇಳಬೇಕು ಆಯಿತು ಇಲ್ಲಿ ನೋಡಿ ಅವಸ್ಥೆ ಎಂಬ ಮಾತಿಗೆ ಪರಮಾರ್ಥವು ತೋರಿಕೊಳ್ಳುವ ಬಗೆ ಎಷ್ಟು ಚೆನ್ನಾಗಿದೆ ನೋಡಿ ಪುಸ್ತಕಗಳು ಯಾರಿಗಿ ಹೇಳ ಪುಸ್ತಕಗಳು ಗುರುಗಳು ಶಿಷ್ಯರಿಗೆ ಪಾಠ ಹೇಳುವುದಕ್ಕೆ ಆ ಹೇಳತಕ್ಕ ವಿಷಯಗಳೆಲ್ಲ ಒಂದು ಕಡೆ ಒಂದು ಕಡೆ ಪುಸ್ತಕದಲ್ಲಿ ಬರೆದಿಟ್ಟರೆ ಇನ್ನೊಬ್ಬರಿಗೆ ಹೇಳುವುದು ಸುಲಭವಾಗುತ್ತದೆ ಎಂದು ಗುರುಗಳು ಇನ್ನೊಬ್ಬ ಗುರುಗಳಿಗೆ ಶಿಷ್ಯನಿಗೆ ಹೇಳುವುದಕ್ಕೆ ಕ್ರಮ ಆ ವಿಷಯಗಳನ್ನು ಈ ಕ್ರಮದಲ್ಲಿ ಹೇಳಬೇಕೆಂಬ ಉದ್ದೇಶದಿಂದ ಪುಸ್ತಕ ಬರೆದಿದ್ದರು ಗುರುಗಳು ಬಳಸಿಕೊಂಡು ಪುಸ್ತಕವೇ ಹೊರತು ಪಾಠ ಹೇಳುವಾಗ ತತ್ವಬೋಧ ಮಾಡುವಾಗ ಗುರುಗಳು ಆ ಪುಸ್ತಕವನ್ನು ಬಳಸಿಕೊಂಡು ಶಿಷ್ಯನಿಗೆ ಹೇಳ್ತಾನೆ ಅದು ಗುರುಗಳು ಬಳಸುವ ಪುಸ್ತಕವೇ ಹೊರತು ಶಿಷ್ಯನು ಬಳಸುವುದಲ್ಲ ಅಥವಾ ಗುರುಮುಖದಿಂದ ತುಂಬ ಹೊತ್ತು ಕೇಳಿ ಸ್ವಲ್ಪ ಅಂತರ್ಮುಖವಾಗಿ ಸ್ವಲ್ಪ ಒಳಹೊಕ್ಕು ಸ್ವಲ್ಪ ತಿಳಿದ ನಂತರ ಸ್ವಲ್ಪ ಅಂದರೆ ಚೆನ್ನಾಗಿ ತಿಳಿದ ನಂತರ ಈಗ ಇನ್ನೂ ಮನನ ನಿಧಿಧ್ಯ ಮಾಡಿಕೊಳ್ಳಬೇಕೆನ್ನುವಾಗ ಆ ಭಾಗ ಪುಸ್ತಕ ಓದಬಹುದು ಇದಲ್ಲದಿದ್ದರೆ ತಾನು ಪೂರ್ತಿ ತಾನೇ ಓದ್ಕೊಳ್ತಾನಂತೆ ಗುರುವೇ ಅಂತ ಅಲ್ಲವೇ ಗುರುವೇ ಬೇಕಾಗಿಲ್ಲ ಈ ಗುರುವು ಬೇಕಾಗಿಲ್ಲ ತಾನು ಪುಸ್ತಕದಿಂದಲೇ ತತ್ವಾರ್ಥ ಮಾಡಿಕೊಳ್ತೀವಿ ಕೊಡ್ತೀನಿ ಎನ್ನುವ ಮಹನೀಯರು ಭಗವಂತನೂ ಬೇಕಾಗಿಲ್ಲ ನಾನೇ ಪರಮಾತ್ಮನನ್ನು ತಿಳ್ಕೊಳ್ತೀನಿ ಕಂಡು ಹಿಡಿತೀನಿ ನಾನೇ ಪರಮಾತ್ಮನನ್ನು ಸೃಷ್ಟಿ ಮಾಡ್ತೀನಿ ಏಕೆ ಭಗವಂತನೇ ಹೋಗೋ ನೀವು ಬೇಡ ನಾನೇ ಇನ್ನೊಬ್ಬ ಪರಮಾತ್ಮನನ್ನು ಮಾಡ್ಕೊಳ್ತೀನಿ ಅಂಥವರಿದ್ದಾರೆ ಅಲ್ಲ ಪರಮಾತ್ಮ ಬೇಡ ಅಂತೆ ಇವನಿಗೆ ವೇದಾಂತವನ್ನು ಅರ್ಥ ಮಾಡ್ಕೊಳ್ತಾನಂತೆ ಪರಮಾತ್ಮ ಮಾತ್ರ ಬೇಡ ಅಂತೆ ಹಾಗಿರುತ್ತದೆ ಇವರು ವೇದಾಂತ ಸೊ ಅವಸ್ಥೆ ಎಂಬ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ಈ ಒಂದು ಮಾತುನಲ್ಲಿ ಎಷ್ಟು ನಿಗೂಢವಾದ ಅರ್ಥ ಇದೆ ನೋಡಿ ಎನ್ ಇರುವುದು ಯಾವಾಗಲೂ ಇರುವುದು ಇಲ್ಲದ್ದು ಯಾವಾಗಲೂ ಇರುವುದಿಲ್ಲ ಎಂಬುದೊಂದು ಸ್ವತಃ ಸಿದ್ಧ ನಿಯಮ ಪರಮಾರ್ಥಕ್ಕೆ ಎಂದಿಗೂ ಚ್ಯುತಿ ಇಲ್ಲ ಯಾವುದು ಪರಮಾರ್ಥ ಅಂದರೆ ನಿಜವಾಗಿ ಇರುತ್ತದೋ ಅದು ಇರುವುದೆಂಬುದರಲ್ಲಿ ಇದ್ದು ಇರುವುದೆಂಬುದಾಗಿ ಇದ್ದು ಆ ಇರುವಿಕೆಯನ್ನು ಎಂದಿಗೂ ಕಲಿ ಕಲ್ಕೊಳ್ಳಲ್ಲ ಅಂದರೆ ಎಂದಿಗೂ ಅಂದರೆ ಅರ್ಥವೇನು ಎಂದಿಗೂ ಇರುವನ್ನು ಕಲ್ಕೊಳ್ಳಲ್ಲ ಅಂದರೆ ಏನರ್ಥ ಅನುಭವ ದೃಷ್ಟಿಯ ನೋಡು ಅರ್ಥ ಅರ್ಥವಾಗ್ತಾ ಇಲ್ಲ ಅಂದರೆ ಅನುಭವಕ್ಕೆ ಹತ್ತುತ್ತಾ ಇಲ್ಲ ಎಂದರ್ಥ ಅರ್ಥವಾಗ್ತಾ ಇಲ್ಲ ಅಂದರೆ ಬುದ್ಧಿಕಲ್ಲ ಅನುಭವದಲ್ಲಿ ಹತ್ತುತ್ತಾ ಇಲ್ಲ ಅಂದರೆ ಇರವು ಇರವಿನ ಅನುಭವ ನೋಡಿದ್ದರೆ ಅದು ಎಂದು ಇದ್ದೇ ಇದೆ ಇದೆ ಎಂದು ಅನುಭವವೇ ಇರುತ್ತದೆ ಹೊರತು ಈಗ ಇಲ್ಲ ಎಂದು ಅನುಭವ ಆಗಲ್ಲ ಯಾವ ವಸ್ತುವಿನ ಕುರಿತು ಎಂದಿಗೂ ನೋಡಿದ್ದರೂ ಇದೇ ಎಂಬ ಅನುಭವವೇ ಉಂಟಾಗುತ್ತದೆ ಹೊರತು ಅದು ಇಲ್ಲ ಎಂಬ ಅನುಭವವೇ ಉಂಟಾಗಲ್ಲ ಎಂದಿಗೂ ಉಂಟಾಗಲ್ಲ ಅದನ್ನು ಇರವು ನತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಓಕೆ ಪರಮಾರ್ಥವನ್ನು ಬೇರೆ ಬೇರೆಯ ಕಣ್ಣಿನಿಂದ ನೋಡಿದಾಗ ಅದು ಬೇರೆ ಬೇರೆಯಾಗಿ ತೋರುಕೊಳ್ಳುವುದು ಆದರೆ ಪರಮಾರ್ಥವು ಹೇಗೆ ತೋರುಕೊಂಡರೂ ಪರಮಾರ್ಥವೇ ನೋಡಿ ಪರಮಾರ್ಥವು ತೋರುವ ಬಗೆ ಹೇಗಿದ್ದರೂ ಇರುವುದಲ್ಲಿ ಪರಮಾರ್ಥವೇ ಹಾಗೆ ನೋಡಿ ಈ ಈ ವಿಷಯ ಸ್ವಲ್ಪ ಸೂಕ್ಷ್ಮವಾಗಿದೆ ಇನ್ನೂ ಸ್ವಲ್ಪ ವಿಚಾರ ಮಾಡಬೇಕು ಟೈಮ್ ಆಯಿತು ಆಯಿತಾ ಮುಂದಿನ ಮುಂದಿನ ಅದೇ ಶನಿವಾರ ಶನಿವಾರ ಅಲ್ಲವೇ ಅಯ್ಯೋ ಮತ್ತೆ ಮುಂದಿನ ಶನಿವಾರ ಆಗಲಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸತ್ಸತ್